الحمد لله الحمد لله نحمده ونستعينه ونؤمن به ونتوكل عليه ونعوذ بالله من شرور انفسنا ومن سيئات اعمالنا من يهده الله فلا مضل له ومن يضلل فلا هادي له ونشهد ان لا اله الا الله وحده لا شريك له ونشهد ان سيدنا محمدا عبده ورسوله ارسله بالهدى ودين الحق ليظهره على الدين كله ولو كره المشركون رب اشرح لي صدري ويسر لي امري واحلل عقده من لساني يفقهوا قولي ಆದರಣೀಯ ಹಿರಿಯರೇ, ಆತ್ಮೀಯ ಯುವಕರೇ, ಪ್ರೀತಿಯ ಮಿತ್ರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಲೈಲತುಲ್ ಖದರ್ನ ನಿರೀಕ್ಷೆಯೊಂದಿಗೆ ಅಲ್ಲಾಹನ ಪವಿತ್ರವಾದ ಭವನದಲ್ಲಿ ಒಂದುಗೂಡಿರುವ ನಮ್ಮನ್ನು ಅಲ್ಲಾಹು ಕಬೂಲ್ ಮಾಡಲಿ. ಅಲ್ಲಾಹು ಈ ಕರ್ಮವನ್ನು ಅಮಲು ಸ್ವಾಲಿಹಾತ್ ಆಗಿ ಸ್ವೀಕರಿಸಲಿ, ಆಮೀನ್. ಸಹೋದರರೇ, ಅಲ್ಲಾಹನ ಅಪಾರ ಅನುಗ್ರಹವಾದ, ಅವನ ಅತಿದೊಡ್ಡ ಔದಾರ್ಯವಾದ, ಆತನ ಅತಿ ಶ್ರೇಷ್ಠವಾದ ಕರುಣೆಯಾದ ಶಹ್ರು ರಮಲಾನ್ ನಮ್ಮಿಂದ ವಿದಾಯ ಹೇಳುತ್ತಾ ಇದೆ. ರಮಲಾನ್ ವಿದಾಯ ಹೇಳುವ ಈ ಸಂದರ್ಭದಲ್ಲಿ ರಮಲಾನ್ನಲ್ಲಿ ಏನು ಗಳಿಸಬೇಕಾಗಿತ್ತು, ಏನನ್ನು ಗಳಿಸಿದ್ದೇವೆ ಎಂಬುದರ ಬಗ್ಗೆ ಒಂದು ಆತ್ಮಾವಲೋಕನ, ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳ ಮನಸ್ಸುಗಳಲ್ಲಿ ಇರಬೇಕು. ರಮಲಾನ್ನಲ್ಲಿ ಏನು ಗಳಿಸಬೇಕಾಗಿತ್ತು ಎಂಬುದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ರಮಲಾನ್ನಲ್ಲಿ ನಾನು ಏನು ಗಳಿಸಬೇಕಾಗಿದೆ ಎಂಬುದರ ಬಗ್ಗೆ ನಮಗೆಲ್ಲ ಸ್ಪಷ್ಟವಾದ ಅರಿವಿದೆ. ರಮಲಾನ್ನಲ್ಲಿ ನೀವು ತಕ್ವಾವನ್ನು ಗಳಿಸಬೇಕು ಎಂದು ಅಲ್ಲಾಹು ಸುಬ್ಹಾನಹು ವತಾಲ ಕಲಿಸಿಕೊಟ್ಟಿದ್ದಾನೆ. ರಮಲಾನ್ನಲ್ಲಿ ನೀವು ಗಳಿಸಬೇಕಾದದ್ದು ತಕ್ವ ಆಗಿದೆ. ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ. ಬೇರೆ ಬೇರೆ ಕಾಲಗಳಲ್ಲಿ ಜಗತ್ತಿನ ಬೇರೆ ಬೇರೆ ಭೂಭಾಗಗಳಲ್ಲಿ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದು ತಮ್ಮ ಸಂದೇಶ ಪ್ರಚಾರದ ದೌತ್ಯವನ್ನು ನಿರ್ವಹಿಸಿದರು. ಆ ಎಲ್ಲ ಪ್ರವಾದಿಗಳು ಜಗತ್ತಿಗೆ ಸಾರಿದ ಸಂದೇಶವನ್ನು ಕುರ್ಆನ್ ವಿವರಿಸಿದ್ದು, ನೀವು ಫತ್ತಕುಲ್ಲಾಹ ವ ಅತೀಉನ್, ನೀವು ಅಲ್ಲಾಹನನ್ನು ಭಯಪಡಬೇಕು. ಅಲ್ಲಾಹನನ್ನು ಭಯಪಡುವುದೆಂದರೆ ಹೇಗೆ ಎಂಬುದರ ಪ್ರಾಯೋಗಿಕ ರೀತಿಯಾಗಿದೆ ನಮ್ಮ ಬದುಕು, ಪ್ರವಾದಿಗಳು ಹೇಳುವುದು. ಆದ್ದರಿಂದ ವ ಅತೀಉನ್, ತಕ್ವಾದ ಪ್ರಾಯೋಗಿಕ ಬದುಕು ಹೇಗೆ ಎಂಬುದನ್ನು ತೋರಿಸಿಕೊಡ್ಲಿಕ್ಕೆ ಬಂದವರು ನಾವು. ಆದ್ದರಿಂದಲೇ ನೀವು ನನ್ನನ್ನು ಅನುಸರಿಸಬೇಕು. ಜಗತ್ತಿಗೆ ಬಂದ ಎಲ್ಲಾ ಪ್ರವಾದಿಗಳು ಈ ಜಗತ್ತಿಗೆ ಕೊಟ್ಟ ಸಂದೇಶ ಅದು. ತಕ್ವಾದ ಉಪದೇಶ ಮಾಡದ ಯಾವ ಪ್ರವಾದಿಯೂ ಜಗತ್ತಿನಲ್ಲಿ ಬರಲಿಲ್ಲ. ಪ್ರವಾದಿಗಳ ಕಾಲದಲ್ಲಿ ಮಾತ್ರ ಅಲ್ಲ, ಪ್ರವಾದಿಗಳ ಕಾಲಾನಂತರ ಈ ತಕ್ವಾದ ವಸಿಯತ್ತು ನಿರಂತರವಾಗಿ ಜಾರಿಯಲ್ಲಿರಬೇಕು ಎಂದಲ್ಲಾಹನ ಧರ್ಮ ತೀರ್ಮಾನಿಸಿದೆ. ಆದ್ದರಿಂದಲೇ ಶುಕ್ರವಾರದಂದು ಪವಿತ್ರವಾದ ಮಿಂಬರ್ಗಳಲ್ಲಿ ಕಿಯಾಮತ್ತು ತನಕ ನಿರಂತರವಾಗಿ ಈ ಉಮ್ಮತ್ತಿಗೆ ತಕ್ವಾದ ವಸಿಯತ್ತು ಮಾಡುವಂತಹ ಒಂದು ಸಿಸ್ಟಮ್ ಇಸ್ಲಾಂ ಕಡ್ಡಾಯಗೊಳಿಸಿದೆ. ಎಲ್ಲಾ ಶುಕ್ರವಾರಗಳಂದು ಇತ್ತಕುಲ್ಲಾಹ ಹಕ್ಕ ತುಕಾತಿ, ಅಲ್ಲಾಹನನ್ನು ನೀವು ಭಯಪಡಬೇಕು, ತಕ್ವ ಇರಬೇಕು ನಿಮ್ಮಲ್ಲಿ ಎಂದು ಕಿಯಾಮತ್ತು ತನಕ ನಿರಂತರವಾಗಿ ತಕ್ವಾದ ವಸಿಯತ್ತು ಮಾಡುವ ಒಂದು ಸಿಸ್ಟಮ್ ಅನ್ನು ಅಲ್ಲಾಹನ ಧರ್ಮ ಕಡ್ಡಾಯಗೊಳಿಸಿತು. ತಕ್ವಾದ ವಸಿಯತ್ ಎಂಬುದು ಅದೊಂದು ಸಂಪ್ರದಾಯ ಅಲ್ಲ, ಅದು ಬಹಳ ಗಂಭೀರವಾದ ವಿಷಯ. ತಕ್ವ ನಿಮ್ಮಲ್ಲಿ ಇಲ್ಲ ಎಂದಾದರೆ ನೀವು ಖಂಡಿತ ನಾಶ ಆಗ್ತೀರ. ಆ ನಾಶದಿಂದ, ಆ ಪತನದಿಂದ
ನಿಮ್ಮನ್ನು ಮೇಲೆತ್ತಲು ಖಂಡಿತ ಬೇರೆ ದಾರಿಗಳಿಲ್ಲ. ಯಾವ ಪರಿಹಾರಗಳು ಇಲ್ಲ, ತಕುವ ಇಲ್ಲದವನನ್ನು ಅಧಪತನದಿಂದ ಮೇಲೆತ್ತಲು, ತಕುವ ಇಲ್ಲದವನನ್ನು ನಾಶದಿಂದ ಮೇಲೆತ್ತಲು ಜಗತ್ತಿನಲ್ಲಿ ಯಾವ ದಾರಿಗಳು ಇಲ್ಲ. ತಕುವ ಅಂದರೆ ನಾವು ಕೆಲವೊಮ್ಮೆ ಆಲೋಚಿಸ್ತೇವೆ, ತಕುವ ಅಂದರೇನು? ತಕುವ ಅಂದರೆ ಹಜ್ ಮಾಡುವಾಗ, ಉಮ್ರ ಮಾಡುವಾಗ, ಕಿಯಾಮುಲ್ಲೈಲ್ ಮಾಡುವಾಗ ಮನಸ್ಸಿನಲ್ಲಿ ಉಂಟಾಗುವ ಒಂದು ರೀತಿಯ ಆಧ್ಯಾತ್ಮಿಕತೆಯ ಅನುಭವ, ಅದನ್ನು ನಾವೊಮ್ಮೆ ಕೆಲವೊಮ್ಮೆ ತಕುವ ಅಂತ ತಿಳಿಯುತ್ತೇವೆ. ಇಸ್ಲಾಂ ಕಲಿಸಿಕೊಟ್ಟ ತಕುವ ಅದಲ್ಲ. ನಿಮಗೆ ಉಮ್ರ ಮಾಡುವಾಗ ಅಥವಾ ಕಿಯಾಮುಲ್ಲೈಲ್ ನಿರ್ವಹಿಸುವಾಗ ಮನಸ್ಸಿನಲ್ಲಿ ಉಂಟಾಗುವ ಆಧ್ಯಾತ್ಮಿಕ ಅನುಭವ, ಕೆಲವೊಮ್ಮೆ ನಾವು ಅದಕ್ಕೆ ತಕುವ ಅಂತ ಅರ್ಥ ಕೊಡ್ತೇವೆ. ಇನ್ನು ಕೆಲವೊಮ್ಮೆ ಯಾವುದೋ ಡ್ರೆಸ್ ಕೋಡಿಗೆ ನಾವು ತಕುವ ಅಂತ ಕೆಲವೊಮ್ಮೆ ಹೆಸರು ಕೊಡ್ತೇವೆ. ಎಲ್ಲಾ ಡ್ರೆಸ್ಗಳಲ್ಲೂ ತಕುವ ಇರಬೇಕು, ಆದರೆ ತಕುವಾಕೆ ಒಂದು ಡ್ರೆಸ್ ಅಂತ ಇಲ್ಲ ಇಸ್ಲಾಮಿನಲ್ಲಿ. ಎಲ್ಲಾ ಡ್ರೆಸ್ಸಿನಲ್ಲೂ ಖಂಡಿತ ತಕುವ ಇರಲೇಬೇಕು, ಆದರೆ ತಕುವಾಕೆ ಒಂದು ಸ್ಪೆಷಲ್ ಡ್ರೆಸ್ ಅಂತ ಅಲ್ಲಾಹನ ಧರ್ಮದಲ್ಲಿ ಇಲ್ಲ. ತಕುವಾವನ್ನು ನೀವು ಭಕ್ತಿ ಅಂತ ಹೇಳ್ಬಹುದು. ಭಕ್ತಿ ಅಂದ್ರೇನು? ನೀವು ನೋಡಿರ್ಬೋದು ಬಸ್ಸಿನಲ್ಲಿ ಹೋಗುವಾಗ ನಮ್ಮ ಸಹೋದರ ಸಮುದಾಯದವರು ಎಲ್ಲಿಯಾದರೂ ಯಾವುದೋ ಒಂದು ಗುಡಿಯನ್ನು ಕಂಡ್ರೆ ಅವರಿಗೊಂದು ರೀತಿಯ ಭಕ್ತಿ ಬರ್ತದೆ, ಹೀಗೆ ಮಾಡ್ತಾರೆ. ಆ ಭಕ್ತಿ ಅದು ಬಸ್ಸಲ್ಲಿಂದ ಪಾಸ್ ಆಗುವುದರ ಜೊತೆಗೆ ಆ ಭಕ್ತಿ ಮುಗಿಯುತ್ತದೆ, ಮತ್ತೆ ಈ ಭಕ್ತಿಗೂ ಅವನ ಬದುಕಿಗೂ ಸಂಬಂಧ ಇರುವುದಿಲ್ಲ. ಹೀಗೆ ಒಂದು ಭಕ್ತಿ ಅಲ್ಲ ತಕುವ ಎಂಬುದು. ತಕುವ ಅಂದರೆ ಎಲ್ಲ ಜಾಹಿಲಿಯತ್ತುಗಳು ಇರುವ ಒಂದು ಸಮಾಜದಲ್ಲಿ, ಎಲ್ಲ ಕೆಡುಕುಗಳು ಇರುವ ಜೀವನದ ಮೈದಾನದಲ್ಲಿ ಕೆಲವು ಹಾವಭಾವಗಳೆಲ್ಲ ನಮಗೆ ಸುಲಭ ಇದೆ, ಕೆಲವು ರೀತಿಯಲ್ಲಿ ಆಕ್ಟ್ ಮಾಡಲಿಕ್ಕೆಲ್ಲ ಸಾಧ್ಯ ಇದೆ ನಮಗೆ. ಆದರೆ ತಕುವ ಅಂದರೆ ಜೀವನದ ಮೈದಾನದಲ್ಲಿ ಎಲ್ಲಾ ರೀತಿಯ ಜಾಹಿಲಿಯತ್ತುಗಳಿಂದ, ಎಲ್ಲಾ ರೀತಿಯ ಅಧರ್ಮಗಳಿಂದ, ಎಲ್ಲಾ ರೀತಿಯ ಮಾಲಿನ್ಯಗಳಿಂದ ಜೀವನದ ಮೈದಾನದಲ್ಲಿ ನೀವು ಸುರಕ್ಷಿತರಾಗಿರಬೇಕು. ಅದು ತಕುವಾಕ ಇಸ್ಲಾಂ ಕಲಿಸಿಕೊಟ್ಟಿರುವ ಡೆಫಿನಿಷನ್. ಹಾಗೆ ಜೀವನದ ಮೈದಾನದಲ್ಲಿ ನೀವು ಪರಿಶುದ್ಧರಾಗಿರಬೇಕು ಎಲ್ಲಾ ಜಾಹಿಲಿಯತ್ತುಗಳಿಂದ, ಎಲ್ಲಾ ಧರ್ಮಗಳಿಂದ, ಎಲ್ಲಾ ರೀತಿಯ ಅವಿವೇಕತನಗಳಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದು ತಕುವಾದ ಡೆಫಿನಿಷನ್ ಆಗಿದೆ. ತಕುವಾಕ್ಕೆ ನೀವು ನಿಯಂತ್ರಣ ಅಂತ ಹೇಳ್ಬಹುದು. ತಕುವ ಅಂದರೆ ಮನುಷ್ಯ ತನ್ನ ಮೇಲೆ ತನಗೆ ಇರುವಂತಹ ನಿಯಂತ್ರಣ. ನಿಯಂತ್ರಣ ಇಲ್ಲದ ಒಂದು ಜಗತ್ತಿನಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಅವಿವೇಕಿಗಳ ಜಗತ್ತು ನಮ್ಮದು, ಅಸಂಬದ್ಧ, ಅವಿವೇಕಿತನ, ಅಪ್ರಾಮಾಣಿಕತೆ. ಅದು ಬೀದಿ ಬದಿಯಲ್ಲಿ ಮದ್ಯಪಾನ ಮಾಡುವ ಗೂಂಡಾಗಳು ಮಾತ್ರ ಅಲ್ಲ ಅವಿವೇಕಿಗಳು, ಪಾರ್ಲಿಮೆಂಟಿನಲ್ಲಿರುವವರು ಅವಿವೇಕಿಗಳು. ಬೀದಿ ಬದಿಯಲ್ಲಿ ಮದ್ಯಪಾನ ಮಾಡುವ ಗೂಂಡಾಗಳಿಗಿಂತ ಕೆಟ್ಟವರು ಪಾರ್ಲಿಮೆಂಟಿನಲ್ಲಿರುವವರು, ಗೂಂಡಾಗಳಿಗಿಂತ ನಿಕೃಷ್ಟವಾಗಿ ಅವರು ಮಾತಾಡ್ತಾ ಇರ್ತಾರೆ ಕೆಲವೊಮ್ಮೆ. ಅವಿವೇಕಿಗಳ ಸಮಾಜ, ಅಸಂಬದ್ಧ ವ್ಯಾಪಕವಾಗಿರುವ, ಅಪ್ರಾಮಾಣಿಕತೆ ವ್ಯಾಪಕವಾಗಿರುವ ಒಂದು ಸಮಾಜದ ಮಧ್ಯೆ ಉಪವಾಸದಿಂದ ಏನು ಗಳಿಸಬೇಕು ಅಂತ ಕೇಳಿದ್ರೆ ವಿಶ್ವಾಸಿಗಳಿಗೆ ಗೊತ್ತಿರಬೇಕು, ಉಪವಾಸದಿಂದ ನೀವು ಗಳಿಸಬೇಕಾದದ್ದು ನಿಯಂತ್ರಣವಾಗಿದೆ, ವಿವೇಕತನ ಗಳಿಸಬೇಕು ನೀವು, ವಿವೇಕ, ವಿವೇಚನೆ, ಪ್ರಾಮಾಣಿಕತೆ. ಇದು ಶಹ್ರ ರಮಲಾನಿನ ದಿನರಾತ್ರಿಗಳಲ್ಲಿ ಉಪವಾಸದ ಮೂಲಕ, ತಹಜ್ಜುದ್ ನಮಾಜಿನ ಮೂಲಕ, ತರಾವೀಹಿನ ಮೂಲಕ ವಿಶ್ವಾಸಿಗಳು ಮಲಿನಗೊಂಡಿರುವ ಒಂದು ಸಮಾಜದಲ್ಲಿ ವಿವೇಕಿಗಳಾಗಿ ಎದ್ದು ನಿಲ್ಬೇಕು, ನಿಯಂತ್ರಣ ಇರುವವರಾಗ್ಬೇಕು. ಅದರಲ್ಲೂ ಮುಖ್ಯವಾಗಿ ಈ ಸಮುದಾಯದ ಯುವಜನತೆ ಅವಿವೇಕತನದೊಂದಿಗೆ ಸಂಬಂಧ ಇಲ್ಲದೆ, ಅಸಂಬದ್ಧದೊಂದಿಗೆ ಯಾವ ರೀತಿಯ ಸಂಬಂಧವೂ ಇಲ್ಲದೆ, ಬದುಕಿನ ಯಾವ ಕ್ಷೇತ್ರದಲ್ಲೂ ಅಪ್ರಾಮಾಣಿಕತೆ ಇಲ್ಲದೆ ವಿವೇಕಶಾಲಿಗಳಾಗಿ ಬೆಳೆಯಬೇಕು ಎಂಬುದು ರಮಲಾನ್ನಿಂದ ಈ ಸಮುದಾಯ ಕಲಿಯಬೇಕಾದ ಪಾಠ. ನಾವು ಓಡಾಟದಲ್ಲಿದ್ದೇವೆ, ನಾವೆಲ್ಲ ಒಂದು ರೀತಿಯ ಓಡಾಟದಲ್ಲಿ ಇರುವವರು ಅಲ್ಲ ಸಹೋದರ. ಯಾಕೆ ಈ ಓಡಾಟ ಅಂತ ಕೇಳಿದ್ರೆ ಅಹೋರಾತ್ರಿ ಪ್ರಯತ್ನ ಮಾಡ್ತಾ ಇದ್ದೇವೆ, ಅಹೋರಾತ್ರಿ ಕೆಲಸ. ಕೆಲವರಿಗೆ ಪತ್ನಿಯ ಜೊತೆ ಮಾತಾಡ್ಲಿಕ್ಕೂ ಪುರುಸತ್ತಿಲ್ಲ, ಕೆಲವರಿಗೆ ಮಕ್ಕಳ ಜೊತೆ ಒಂದು ಅರ್ಧ ಗಂಟೆ ಬೆರೀಲಿಕ್ಕೆ ಪುರುಸತ್ತಿಲ್ಲದ ಅಪ್ಪಂದಿರು ಎಷ್ಟೋ ಮಂದಿ ಇದ್ದಾರೆ.
ಯಾಕೆ ಈ ಓಡಾಟ ಅಂತ ಕೇಳಿದ್ರೆ ಉತ್ತರ ಬಹಳ ಸ್ಪಷ್ಟ ಇದೆ, ಬೇರೆ ನೋಡಕಂಡೆ ಅಂತ ಹೇಳ್ತೇವೆ ನಾವಲ್ಲ. ಹೊಟ್ಟೆ ತುಂಬಿಸುವುದು, ಮನೆ ಕಟ್ಟುವುದು, ಮಕ್ಕಳ ಮದುವೆ ಮಾಡಿಸುವುದು, ಕಾರು ಖರೀದಿಸುವುದು, ಅದರ ಆಚೆ ಅಜೆಂಡಾಗಳಿಲ್ಲದ ಒಬ್ಬನಿಗೆ ವಿಶ್ವಾಸಿ ಅಂತ ಹೇಳಿಕೊಳ್ಳುವ ಯಾವ ಅರ್ಹತೆ ಇದೆ? ಬದುಕುವುದಕ್ಕೆ ಮಾತ್ರ ಸೀಮಿತ ಆಗುತ್ತಾ ಇದೆ ನೋಡಿ. ತಿನ್ನುವುದು, ಕುಡಿಯುವುದು, ಮನರಂಜನೆ, ಮಜ ಮಾಡುವುದು, ಮನೆ ಕಟ್ಟಿಸುವುದು, ಮಕ್ಕಳ ಮದುವೆ, ಮಕ್ಕಳ ಕಾರು ಪರ್ಚೇಸ್ ಮಾಡುವುದು, ಅದರ ಆಚೆ ಬದುಕಿಗೆ ಅಜೆಂಡಾಗಳಿಲ್ಲ, ಅದರ ಆಚೆ ಬದುಕಿಗೆ ಗುರಿಗಳೇ ಇಲ್ಲ. ಹೀಗೆ ಸುಖದ ಆಡಂಬರದ ಬದುಕಿನಲ್ಲಿ ಓಡಾಡುತ್ತಿರುವವರಿಗೆ ರಮಲಾನ್ ಒಂದು ನಿಯಂತ್ರಣವನ್ನು ಕಲಿಸಿಕೊಡ್ತದೆ. ತಿನ್ನಬೇಡಿ ಅಂತ ಹೇಳಿತ್ತು ರಮಲಾನ್, ಕುಲು ವಶ್ರಬು ವಲಾ ತುಸ್ರಿಫು ಕುರಾನ್. ನೀವು ತಿನ್ನಬೇಡಿ, ಮನೆ ಕಟ್ಟಿಸಬೇಡಿ, ಕಾರು ಪರ್ಚೇಸ್ ಮಾಡಬೇಡಿ, ಎಲ್ಲ ಸನ್ಯಾಸಿಗಳಾಗಬೇಕು ಎಂದು ಕಲಿಸಿಕೊಟ್ಟ ದೀನ್ ಅಲ್ಲ ಅಲ್ಲಾಹನ ದೀನ್. ಹಾಗೆ ಒಂದು ಸನ್ಯಾಸಿತನ ಬೋಧಿಸಿದ ಧರ್ಮ ಅಲ್ಲ ಇಸ್ಲಾಂ. ನೀವು ತಿನ್ಬೇಕು, ಕುಡಿಬೇಕು, ಮನೆ ಕಟ್ಟಿಸಬೇಕು, ಕಾರು ಇರಲಿ ನಿಮಗೆ ಅಗತ್ಯ ಇದ್ರೆ, ಆದ್ರೆ ವಲಾ ತುಸ್ರಿಫು, ಇಸ್ರಾಫು ಮಾಡಬಾರದು, ಇಸ್ರಾಫು ಮಾಡಬಾರದು. ಆದ್ದರಿಂದಲೇ ನೋಡಿ, ರಮಲಾನ್ ನಲ್ಲಿ ಊಟ ಮಾಡಬೇಡಿ ಅಂತ ಯಾಕೆ ಕಲಿಸಿಕೊಡಲಾಗಿದೆ? ನೀವು ಊಟ ಮಾಡುವಾಗ, ಹೊಟ್ಟೆ ತುಂಬಿಸುವಾಗ, ಬದುಕಿನಲ್ಲಿ ಸುಖ ಬೇಕು ಎಂದು ಬಯಸುವಾಗ ನಿಮಗೆ ಗೊತ್ತಿರಬೇಕು ಧರ್ಮ ಮತ್ತು ಅಧರ್ಮ ಎಂಬುದು ಇದೆ. ಅಲ್ಲಿ ಅಲ್ಲಿ ಹಲಾಲ್ ಮತ್ತು ಹರಾಮ್ ಎಂಬುದಿದೆ, ಅಲ್ಲಿ ಅಗತ್ಯ ಮತ್ತು ಅನಗತ್ಯ ಎಂಬುದಿದೆ, ಅಲ್ಲಿ ಸರಳತೆ ಮತ್ತು ದುಂದುವೆಚ್ಚ ಎಂಬುದಿದೆ. ಖಂಡಿತ ಅದನ್ನು ಪರಿಗಣಿಸಬೇಕು. ಅದು ಪರಿಗಣಿಸದೆ ವಿಶ್ವಾಸಿಗಳಿಗೆ ಬದುಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲೂ ಅಗತ್ಯ ಮತ್ತು ಅನಗತ್ಯ ಎಂಬುದು ನೀವು ಪರಿಗಣಿಸಬೇಕು. ಹಲಾಲ ಮತ್ತು ಹರಾಮು ಪರಿಗಣಿಸಬೇಕು ನೀವು. ದುಂದುವೆಚ್ಚ ಮತ್ತು ಸರಳತೆ ಯಾವುದು ಎಂಬುದರ ವ್ಯಾಖ್ಯಾನ ಗೊತ್ತಿರಬೇಕು ನಿಮಗೆ. ಈ ನಿಯಂತ್ರಣದ ಪಾಠವನ್ನು ತಿನ್ನಬೇಡಿ ಅಂತ ಕುರು ರಮಲಾನ್ ಕಲಿಸಿಕೊಡ್ತದೆ ನನಗೆ. ತಿನ್ನಬೇಡಿ ನೀವು ರಮಲಾನ್ನ ದಿನಗಳಲ್ಲಿ ತಿನ್ನುವುದನ್ನೇ ಬಿಟ್ಟು ಬಿಡಬೇಕು. ಹಾಗೆ ತಿನ್ನುವಿಕೆಗೆ ಕುಡಿಯುವಿಕೆಗೆ ಕೆಲವು ನಿಯಮ ಇದೆ. ಬದುಕಿನ ಸುಖಕ್ಕೆ, ಬದುಕಿನ ಆಡಂಬರಕ್ಕೆ ಕೆಲವು ನಿಯಮ ಎಲ್ಲ ಇದೆ. ಆ ನಿಯಮದಂತೆ ಮಾತ್ರ ಬದುಕಬೇಕೆಂಬುದು ರಮಲಾನ್ ನಮಗೆ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ. ಈ ನಿಯಂತ್ರಣ ತಪ್ಪಿ ಹೋದ್ರೆ ಏನಾಗ್ತದೆ? ಈ ನಿಯಂತ್ರಣ ತಪ್ಪಿ ಹೋದ್ರೆ ಮೂರು ಕೆಡುಕಿದೆ. ಅದಕ್ಕೆ ಮೂರು ಕೆಡುಕಿದೆ. ಒಂದನೆಯದು, ಅಲ್ಲಾಹನ ನ್ಯಾಯಾಲಯದಲ್ಲಿ ನೀವು ಅಪರಾಧಿಗಳು. ಅದು ಬಹಳ ಪ್ರಮುಖವಾದದ್ದು. ಅಲ್ಲಾಹನ ನ್ಯಾಯಾಲಯದಲ್ಲಿ ನೀವು ಅಪರಾಧಿಗಳಾಗ್ತೀರಾ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಹೇಳಿದರು, ಒಂದು ಕಾಲ ಬರುತ್ತದೆ ಈ ಸಮುದಾಯಕ್ಕೆ, ಆ ಕಾಲ ಬಹಳ ಕೆಟ್ಟು ಹೋದ ಕಾಲ. ಅದು ಆ ಕಾಲದ ಕೆಡುಕು ಏನೆಂದರೆ, ಅಲ್ವಾನು ತಾನಿ ಅಂತ ಹೇಳಿದರು ಅಲ್ಲಾಹನ ಪ್ರವಾದಿ. ಅವರ ಶ್ರೇಷ್ಠತೆಯ ಮಾನದಂಡ ಬಣ್ಣ ಬಣ್ಣದ ಆಹಾರಗಳು ಅಂತ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ. ಬೇರೆ ಬೇರೆ ಕಲರ್ಸ್ ಇರಬೇಕು ಅವರ ಪಾರ್ಟಿಗಳಲ್ಲಿ. ಒಂದು ರೆಡ್ ಕಲರ್ ಇರಬೇಕು, ಇನ್ನೊಂದು ಗ್ರೀನ್ ಕಲರ್ ಇರಬೇಕು, ಬೇರೆ ಈ ರೆಡ್ಡು ಗ್ರೀನು ಅಲ್ಲದೆ ಇನ್ನೊಂದು ಇರಬೇಕು. ಇದೆಲ್ಲ ಅಗತ್ಯಕ್ಕೆ ತಿನ್ನುವುದು ಅಂತ ಕೇಳಿದ್ರೆ ಖಂಡಿತ ಯಾವ ಅಗತ್ಯವಲ್ಲ. ಎಷ್ಟೆಷ್ಟು ಮದುವೆಗಳನ್ನು ನೀವು ನೋಡಿ, ಅಲ್ಲಿ ಅಗತ್ಯಕ್ಕೆ ತಿನ್ನುವರೆಷ್ಟು ಮಂದಿ ಇದ್ದಾರೆ? ಖಂಡಿತ ಅಲ್ಲ ಸಹೋದರರೆ, ಖಂಡಿತ ಇದೆಲ್ಲ ಅಗತ್ಯಕ್ಕೆ ತಿನ್ನುವುದಲ್ಲ. ಇದೆಲ್ಲ ಶ್ರೇಷ್ಠತೆಯ ಮಾನದಂಡ. ಅದು ಅಲ್ಲಾಹನ ಪ್ರವಾದಿ ಹೇಳಿದರು, ಅಲ್ವಾನು ತಾನಿ, ಬಣ್ಣ ಬಣ್ಣದ ಆಹಾರ ಅವರ ಲೈಫ್ ಸ್ಟೈಲ್ ಆಗ್ತದೆ. ಆಹಾರದ ಬಣ್ಣಗಳು ಅವರ ಶ್ರೇಷ್ಠತೆಯ ಮಾನದಂಡಗಳಾಗ್ತದೆ. ಅಲ್ಲಾಹನ ಪ್ರವಾದಿ ಹೇಳಿದರು, ಶರ್ರುಲ್ ಖಲಾಯಿಕ್, ಈ ಭೂಮಿಯಲ್ಲಿ ಅತ್ಯಂತ ಕೆಟ್ಟವರವರು. ಬಣ್ಣ ಬಣ್ಣದ ಆಹಾರ ನಿಮ್ಮ ಶ್ರೇಷ್ಠತೆಯ ಮಾನದಂಡ ಆಗುವುದು. ನಾನು ಎಷ್ಟು ದೊಡ್ಡ ವ್ಯಕ್ತಿ ಅಂತ ತಿಳಿಯಬೇಕಾದರೆ ನನ್ನ ಮದುವೆಯಲ್ಲಿ ಎಷ್ಟು ಬಣ್ಣದ ಚಿಕನ್ ಇತ್ತು ಅಂತ ಗೊತ್ತಿರಬೇಕು ನಿಮಗೆಲ್ಲ. ಅದೆಷ್ಟು ಕಲರ್ಸ್ಗಳಿಷ್ಟೋ, ಅಷ್ಟು ಕಲರ್ಸ್, ಎಷ್ಟು ಕಲರ್ಗಳಿತ್ತೋ, ಅದರ ಆಧಾರದಲ್ಲಿ ನನ್ನ ಶ್ರೇಷ್ಠತೆ ಅಳೆಯಲ್ಪಡುತ್ತದೆ. ಇದನ್ನೆಲ್ಲ ನಿಮಗೆ ನಿರಾಕರಿಸಲಿಕ್ಕೆ ಸಾಧ್ಯವೇ? ಎಷ್ಟು ಮದುವೆಗಳಲ್ಲಿ ನಾವು ಇವತ್ತು ಅಗತ್ಯಕ್ಕೆ ತಿಂತೇವೆ, ಎಷ್ಟು ಮಂದಿ ಅಗತ್ಯ ತಿಂತ ಇದ್ದಾರೆ? ಆದ್ದರಿಂದಲೇ ನೋಡಿ, ಅಲ್ಲಾಹನ ಈ ನಿಯಂತ್ರಣ ತಪ್ಪಿ ಹೋದರೆ ಪರಲೋಕದಲ್ಲಿ ನಿಮಗೆ ಇರುವ ಶಿಕ್ಷೆ, ಇಹಲೋಕದಲ್ಲಿ ಅದಕ್ಕೆ ಎರಡು ಕೆಡುಕಿದೆ. ಒಂದು, ನೀವು ರೋಗಿಗಳಾಗ್ತೀರಾ. ವರ್ಷಕ್ಕೆ ಒಂದು ತಿಂಗಳು ಉಪವಾಸ ವೃತ್ತ ಆಚರಿಸಬೇಕು ಎಂದು ಆದೇಶಿಸಲ್ಪಟ್ಟ ಸಮುದಾಯ ರೋಗಿಗಳ ಸಮುದಾಯ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕೆಲವರಿಗೆ ಅಲ್ಲಾಹುವಿನ ಪರೀಕ್ಷೆಯ ಮೂಲಕ ರೋಗ ಕೊಡ್ತಾರೆ, ಅದು ಬೇರೆ ವಿಷಯ. ಇದು 30 ವಯಸ್ಸಿಗೆ ನಿಮಗೆ ಯಾಕೆ ಶುಗರ್, 30 ವಯಸ್ಸಿಗೆ ನಿಮಗೆ ಯಾಕೆ ಪ್ರೆಷರ್? ಮುಸ್ಲಿಂ ಸಮುದಾಯ ಇಲ್ಲದಿದ್ದರೆ ಹಾಸ್ಪಿಟಲ್ಸ್ ನಲ್ಲಿ ಬಿಸ್ನೆಸ್ ನಡೀಲಿಕ್ಕೆ ಸಾಧ್ಯವೇ ಇಲ್ಲದ ಮಟ್ಟದಲ್ಲಿ ಯಾಕೆ ಸಮುದಾಯ ರೋಗಿಗಳಾಗ್ತಾ ಇದೆ? ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ವಸಲ್ಲಂ ಮತ್ತು ಸಹಾಬೆ ಕಿರಾಮ್ ರೋಗಿಗಳ ಸಮುದಾಯವೇ ಆಗಿರಲಿಲ್ಲ. ರೋಗ ಇರಲಿಲ್ಲ ಅಲ್ಲಾಹನ ಪ್ರವಾದಿ ಮತ್ತು ಸಹಾಬೆ ಕಿರಾಮಿಗೆ.
ಇತಿಹಾಸದಲ್ಲಿ ಒಂದು ಸುಂದರವಾದ ಒಂದು ಉದಾಹರಣೆ ಇದೆ. ಈಜಿಪ್ಟಿನ ಒಬ್ಬ ದೊರೆ, ಒಬ್ಬ ಅರಸ ಮದೀನಾಕ್ಕೆ ಒಬ್ಬರು ಡಾಕ್ಟರ್ ಅನ್ನು ಕಳುಹಿಸ್ತಾರೆ. ಮದೀನಾದ ಸತ್ಯ ಮದೀನಾದ ಪ್ರಜೆಗಳಿಗೆ ಚಿಕಿತ್ಸೆ ಮಾಡಿಸಲಿಕ್ಕೆ, ಮದ್ದು ಮಾಡಲಿಕ್ಕೆ. ಈಜಿಪ್ಟಿನ ಒಬ್ಬ ಅರಸ ಬಹಳ ಪ್ರೀತಿಯಿಂದ, ಅಲ್ಲಾನ ಪ್ರವಾದಿಯ ಮೇಲಿರುವ ಪ್ರೀತಿಯಿಂದ ಒಬ್ಬ ಡಾಕ್ಟರ್ ಅನ್ನು ಕಳುಹಿಸಿಕೊಡು. ಆ ಡಾಕ್ಟರ್ 6 ತಿಂಗಳುಗಳ ಕಾಲ ಮದೀನಾದಲ್ಲಿ ಸುತ್ತಾಡ್ತಾರೆ. ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅಯಾಳ ಬ್ಯಾಗು ಬಿಡಿಸಿಟ್ಟು ಸುತ್ತಿದ್ದೇನೆ. 6 ತಿಂಗಳ ಕಾಲ ಅವರು ಆ ವ್ಯಕ್ತಿ ಸುತ್ತಾಡ್ತಾರೆ ಮದೀನಾದಲ್ಲಿ. ಒಬ್ಬನೇ ಒಬ್ಬ ರೋಗಿ ಇಲ್ಲ ಚಿಕಿತ್ಸೆ ಮಾಡಿಸಲಿಕ್ಕೆ, ಚಿಕಿತ್ಸೆ ಕೊಡಲಿಕ್ಕೆ. 6 ತಿಂಗಳ ನಂತರ ಆ ಡಾಕ್ಟರ್ ಮೊಹಮ್ಮದ್ ಮುಸ್ತಫಾರ ಬಳಿ ಬಂದು ಹೇಳಿದರು, ಯಾರು ಸೋಲಲ್ಲ, ನಕ್ಕೆ ಪಣಿ ಇಲ್ಲ, ನಾಕೊಂಡು ಕೆಲಸ ಇಲ್ಲ ಪ್ರವಾದಿಯವರೇ, ಊರಿಗೆ ಹೋಗ್ತಾ ಇದ್ದೇನೆ. ಅಲ್ಲಾಹನ ಪ್ರವಾದಿ ಆ ಡಾಕ್ಟರ್ ಮುಖವನ್ನು ನೋಡಿ ಮುಗುಳು ನಗೆ ಬೀರ್ತಾರೆ, ಹಳ್ಳಿಯ ಒಂದು ಮುಗುಳು ನಗೆ. ಆ ಡಾಕ್ಟರ್ ಹೇಳಿದರು, ಯಾರಸೂಲಲ್ಲ, ಒಂದು ಸಂಶಯ ಕೇಳಬಹುದೇ? ಅಲ್ಲ, ಯಾಕೆ ಮದೀನಾದಲ್ಲಿ ರೋಗಿಗಳಿಲ್ಲ, ಯಾಕೆ ಮದೀನಾದಲ್ಲಿ ರೋಗಿಗಳಿಲ್ಲ? ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 2 ವಿಷಯ ಹೇಳಿದ್ರು. ಇದೆಲ್ಲ ನಾವು ನಮ್ಮ ಯುವಕರೆಲ್ಲ ಕಲಿಬೇಕಾದ ಉತ್ತರ. ಯಾಕೆಂದ್ರೆ ನಾವೆಲ್ಲ ಇವತ್ತು ತಿನ್ನುವುದು ಟೈಮ್ ಪಾಸಿಗೆ ನೋಡಿ. ಅಲ್ಲಾಹನ ಪ್ರವಾದಿ 2 ಕಾರಣ ಹೇಳ್ತಾರೆ ಯಾಕೆ ಮದೀನಾದಲ್ಲಿ ರೋಗಿಗಳಿಲ್ಲ. ಒಂದನೆಯದು, ಹಸಿವಾದರೆ ಮಾತ್ರ ನಾವು ತಿಂತೇವೆ, ಇದು ನಮ್ಮ ಒಂದನೆಯ ಗುಣ. ಎರಡನೆಯದು, ನಾವೆಂದು ಕೂಡ ಹೊಟ್ಟೆ ಫುಲ್ಲು ತಿನ್ನುವವರೇ ಅಲ್ಲ. ಈ 2 ಕಾರಣಗಳಿಂದ ಮದೀನಾದಲ್ಲಿ ರೋಗಿಗಳಿಲ್ಲ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹಸಿವಾದರೆ ಮಾತ್ರ ನಾವು ತಿಂತೇವೆ, ಹಸಿವಾಗದಿದ್ದರೆ ತಿನ್ನುವ ಅಭ್ಯಾಸವೇ ಇಲ್ಲ ನಮಗೆ. ತಿನ್ನುವುದಂದರೆ ಟೈಮ್ ಪಾಸ್ ಅಲ್ಲ. ಇವತ್ತಿನ ಯುವಕರಿಗೆ ತಿನ್ನುವುದಂದರೆ ಟೈಮ್ ಪಾಸ್. ಒಂದೆರಡು ಮೂರು ನಾಲ್ಕು ಫ್ರೆಂಡ್ಸ್ಗಳು ಒಂದು ಕಡೆ ಸೇರಿದ್ರೆ ಏನಾದರೂ ತಿನ್ನಲೇಬೇಕು, ಫಾಸ್ಟ್ ಫುಡ್ಗೆ ಹೋಗಲೇಬೇಕು. ಹಾಗೆ ಟೈಮ್ ಪಾಸ್ಗೆ ತಿಂದು ಎಲ್ಲಾ ರೋಗಗಳನ್ನು ಎಳೆದುಕೊಂಡು 30 ವಯಸ್ಸಿಗೆ ಎಲ್ಲಾ ರೋಗಗಳು, ಯಾವುದೆಲ್ಲ ರೋಗ 70ನೇ ವಯಸ್ಸಿನಲ್ಲಿ ಬರಬೇಕಿತ್ತೋ ಅದೆಲ್ಲವೂ 28ನೇ ವಯಸ್ಸಿನಲ್ಲೇ ಬಂದು ಸೇರುತ್ತಾ ಇದೆ. ಯಾಕೆಂದರೆ ತಿನ್ನುವುದು ಟೈಮ್ ಪಾಸ್. ಅಲ್ಲಾಹನ ಪ್ರವಾದಿ ಹೇಳಿದ್ರು, ಮದೀನಾದ ಈ ಸಮುದಾಯ ಹಸಿವಾದ್ರೆ ಮಾತ್ರ ತಿನ್ನುವವರು. ಎರಡನೆಯದು, ಇವರೆಂದು ಕೂಡ ಹೊಟ್ಟೆ ತುಂಬ ತಿನ್ನುವವರೇ ಅಲ್ಲ. ಈ 2 ಕಾರಣಗಳಿಂದ ಮದೀನಾದಲ್ಲಿ ರೋಗಿಗಳಿಲ್ಲ ಎಂದಲ್ಲಾಹನ ಪ್ರವಾದಿ ಹೇಳಿದ್ದರೆ, ನಮ್ಮ ನಿಯಂತ್ರಣ ಇಲ್ಲದ ಬದುಕು ಏನಾಗಿದೆ ಅಂತ ಕೇಳಿದ್ರೆ, ನಮ್ಗೆಲ್ಲ ಗೊತ್ತಿದೆ ನಮ್ಮನ್ನು ರೋಗಿಗಳನ್ನಾಗಿ ಮಾರ್ಪಡಿಸ್ತಾ ಇದೆ. ಎರಡನೆಯದಾಗಿ, ಈ ಅನಿಯಂತ್ರಿತವಾದ ಬದುಕಿನ ಕೆಡುಕು ನಿಮ್ಮನ್ನು ಖರ್ಚು ಮಾಡುವುದರಿಂದ ತಡೆಯುತ್ತದೆ ಎಂಬುದು. ಒಳಿತಿಗಾಗಿ ಖರ್ಚು ಮಾಡುವುದರಿಂದ ಅಲ್ಲಾಹನ ಧರ್ಮಕ್ಕೆ, ಸಮಾಜದ ಒಳಿತಿಗೆ, ದುರ್ಬಲರಿಗೆ, ಅಸಹಾಯಕರಿಗೆ ಖರ್ಚು ಮಾಡುವುದರಿಂದ ನಿಮ್ಮನ್ನು ತಡೆಯುತ್ತದೆ. ನಿಂಗಳ ಉತ್ತ ಪಣಿಯ ತಿಂತಿಲ್ಲ, ನಿಂಗೆ ಅವಳ ಖರ್ಚಾಕರು. ನಂದ ಉತ್ತ ಪಣಿರ ಟೈಲ್ಸ್ ರಮಣಿಯ ತಿಂತಿಲ್ಲಲ್ಲ ಉಡ್ತೋಳು. ನಮ್ಮ ಮನೆಯ ಕೆಲಸವೇ ಮುಗಿಯುವುದಿಲ್ಲ, ಅದು 10-15 ವರ್ಷಗಳವರೆಗೆ ಮುಂದುವರಿಯುತ್ತಾ ಇರ್ತದೆ. ಮತ್ತೆ ಇಲ್ಲಿಗೆ ನೀವು ಬೇರೆ ಅವರಿಗೆ ಹಾಗೆ ಕೊಡ್ತೀರಾ? ಖರ್ಚು ಮಾಡುವುದರಿಂದ ನಿಮ್ಮನ್ನು ತಡೆಯುತ್ತದೆ ನಿಮ್ಮ ಈ ಅನಿಯಂತ್ರಿತವಾದ ಬದುಕು. ಅಲ್ಲಾಹು ಸುಬ್ಹಾನಹು ವತಾಲ ಮುತ್ತಕಿಗಳ ಬಗ್ಗೆ ಕುರ್ಆನ್ನಲ್ಲಿ, ಆಲು ಇಮ್ರಾನ್ನಲ್ಲಿ ವಿವರಿಸ್ತಾನೆ. ಮುತ್ತಕಿಗಳು ಯಾರು? ಮುತ್ತಕಿಗಳಿಗೆ ಮಾತ್ರ ಸ್ವರ್ಗ ಅಂತ ಅಲ್ಲಾಹು ಹೇಳಿದ. ಯಾರು ಆ ಮುತ್ತಕಿಗಳು? ಅಲ್ಲದೀನ ಯುನ್ಫಿಕೂನ ಫಿಸ್ಸರ್ರಾಯಿ ವಲ್ಲರ್ರಾಯಿ. ಮುತ್ತಕಿಗಳ ಒಂದನೆಯ ಗುಣ ಅಲ್ಲಾಹು ಹೇಳುವುದು ನಮಾಜ್ ಮಾಡುವವರು ಅಂತಲ್ಲ. ಮುತ್ತಕಿಗಳ ಒಂದನೆಯ ಗುಣ ಅಲ್ಲಾಹು ಹೇಳಿದ್ದು ಅಲ್ಲದೀನ ಯುನ್ಫಿಕೂನ ಫಿಸ್ಸರ್ರಾಯಿ ವಲ್ಲರ್ರಾಯಿ. ಅವರು ಸಂತೋಷದ ಸಂದರ್ಭದಲ್ಲೂ ಸಂಕಷ್ಟದ ಸಂದರ್ಭದಲ್ಲೂ ಅವರು ಖರ್ಚು ಮಾಡುತ್ತಾರೆ ಅಂತ ಅಲ್ಲಾಹು ಹೇಳು. ಖರ್ಚು ಮಾಡದವರಿಗೆ ಮೂಮಿನ ಆಗಲಿಕ್ಕೆ ಸಾಧ್ಯವೇ? ನಮ್ಮಲ್ಲಿ ಖರ್ಚು ಮಾಡುವುದಿಲ್ಲ ಎಂದು ಮಾತ್ರ ಅಲ್ಲ, ಜಕಾತೆ ಕೊಡುವುದಿಲ್ಲ ಸಹೋದರರು. ಎಷ್ಟು ಮಂದಿ ನಾವು ಲೆಕ್ಕ ಮಾಡಿ ಜಕಾತ್ ಕೊಡ್ತಾ ಇದ್ದೇವೆ? ಲೆಕ್ಕ ಮಾಡಿ ಜಕಾತ್ ಕೂಡ ಯಾಕೆ ಕೊಡುವುದಿಲ್ಲ ಅಂತ ಕೇಳಿದ್ರೆ, ಅನಿಯಂತ್ರಿತವಾದ ನಮ್ಮ ಬದುಕು ನಮಗೆ ಸಾಕಾಗ್ತಾ ಇಲ್ಲ. ಅಲ್ಲಾಹನ ಧರ್ಮ ಯಾಚನೆಯನ್ನು ವಿರೋಧಿಸಿದ ಧರ್ಮ. ಯಾಚನೆಗೆ ಇಸ್ಲಾಮಿನಲ್ಲಿ ಆಸ್ಪದವೇ ಇಲ್ಲ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಕೆಲಸ ಯಾವುದೆಂದರೆ ಕೊಡುವುದು. ಕೊಡುವುದು ಈ ಜಗತ್ತಿನಲ್ಲಿ ಅತ್ಯಂತ ನಿಕೃಷ್ಟ ಕೆಲಸ ಯಾವುದು ಅಂತ ಕೇಳಿದ್ರೆ, ಕೈ ಚಾಚುವುದು. ಅದಕ್ಕಿಂತ ನಿಕೃಷ್ಟವಾದ ಕೆಲಸ ಇಲ್ಲ. ಆದ್ದರಿಂದಲೇ ಭಿಕ್ಷಾಟನೆಯನ್ನು ಅಳಿಸಿ ಹಾಕಿದ ದೀನಿ ಧರ್ಮ.
ಅಲ್ಲಾಹನ ಪ್ರವಾದಿ ಬಳಿ ಭಿಕ್ಷೆಗೆ ಬಂದ ವ್ಯಕ್ತಿಯ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಲ್ಲ. ಭಿಕ್ಷಾತನೆಗೆ ಬಂದ ಮನುಷ್ಯನೊಂದಿಗೆ ಅಲ್ಲಾಹನ ಪ್ರವಾದಿ ಕೇಳುತ್ತಾರೆ, ನಿನ್ನ ಮನೆಯಲ್ಲಿ ಏನಿದೆ ಸಹೋದರ? ಒಂದು ಕಂಬಳಿ ಇದೆ, ತಾ ಕಂಬಳಿಯನ್ನು ಏಲಂ ಮಾಡುತ್ತಾರೆ, ಅದರಲ್ಲಿ ಸಿಕ್ಕಿದ ಎರಡಾಣೆ ಕೊಡಲಿ ಪರ್ಚೇಸ್ ಮಾಡು, ಕಾಡಿಗೆ ಹೋಗು, ಕಟ್ಟಿಗೆ ಕಡಿ, ಊರಿನಲ್ಲಿ ತಂದು ಮಾರಾಟ ಮಾಡು, ಭಿಕ್ಷೆ ಭಿಕ್ಷಬೇಕಾರದು. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬೆ ಕಿರಾಮ್ ಇಸ್ಲಾಮಿನ ಆಡಳಿತ ಇದ್ದ ಕಾಲದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಭಿಕ್ಷಾಟನೆಯ ಸಂಸ್ಕಾರವೇ ಇರಲಿಲ್ಲ. ನಿಮಗೆ ಗುರುತಿಸಲಿಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಭಿಕ್ಷಾಟನೆ ಎಂಬುದು ಈ ಸಮುದಾಯದ ಕಲ್ಚರ್ ಅಲ್ಲ. ಭಿಕ್ಷಾಟನೆ ಇಷ್ಟಪಡದ ಸಹಿಸದ ಒಂದು ದೀನಿ ದೀನ್. ಅದಕ್ಕಾಗಿಯೇ ಈ ಧರ್ಮ ಜಕಾತ್ ಕಡ್ಡಾಯಗೊಳಿಸಿದೆ. ಆದರೆ ನಾವೆಷ್ಟು ಕ್ರೂರಿಗಳು! ಯಾವ ದೀನ್ ಭಿಕ್ಷಾಟನೆಯನ್ನು ಅಳಿಸಿ ಹಾಕುವುದಕ್ಕಾಗಿ ಜಕಾತನ್ನು ಕಡ್ಡಾಯಗೊಳಿಸಿದೆಯೋ ಆ ಧರ್ಮದ ಅನುಯಾಯಿಗಳು ಅದೇ ಜಕಾತನ್ನು ಭಿಕ್ಷಾಟನೆಯ ಮಾರ್ಗವಾಗಿ ಮಾಡಿಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ ನೀವು ಬೀದಿಗಳಲ್ಲಿ ಲೈನ್ನಲ್ಲಿ ನಿಲ್ಲಿಸಿ ಒಂದೊಂದು ಕೆಜಿ ಅಕ್ಕಿ ಕೊಡುವುದು, ಲೈನ್ನಲ್ಲಿ ನಿಲ್ಲಿಸುವುದು. ಅವರಿಗೆ ಎಷ್ಟು ಲೈನ್ನಲ್ಲಿ ಲೈನ್ ಉದ್ದವೋ ಅಷ್ಟು ಸಂತೃಪ್ತಿಗಳು ಅವರಿಗೆಲ್ಲ. ಲೈನ್ನಲ್ಲಿ ನಿಲ್ಲಿಸಿ ಒಂದು 10 ರೂಪಾಯಿ ಕೊಡುವುದು. ಆಲೋಚಿಸಿ ನೋಡಿ ಸಹೋದರರೆ, ನೀವು ಈ ಸಮುದಾಯ ಭಿಕ್ಷೆ ಬೇಡಿ ಬೀದಿ ಬೀದಿಗಳಲ್ಲಿ ಅಲೆದಾಡುವಾಗ ನಮ್ಮ ಮನಸ್ಸಿಗೆ ಯಾವ ನೋವು ಆಗುವುದಿಲ್ಲ. ಹಣೆಬರ ಅಂತ ಹೇಳಿದವ ಯಾವ ಯಾರ ಹಣೆಬರ ಅದು? ಹಣೆಬರ ಬೇಡುವವರದಲ್ಲ, ಜಕಾತ್ ಕೊಡದವನ ಹಣೆಬರ ಅದು. ಲೆಕ್ಕ ಮಾಡಿ ಕೊಡಬೇಕಾದ ರೀತಿಯಲ್ಲಿ ಜಕಾತ್ ಕೊಡದವನ ಹಣೆಬರ ಬೀದಿ ಬೀದಿಗಳಲ್ಲಿ ಸಮುದಾಯ ಅಲೆದಾಡುವುದು. ನೀವು ಆಲೋಚಿಸಿ ನೋಡಿ, ನಿಮ್ಮ ಕ್ರೈಸ್ತ ಸಹೋದರರು ಕ್ರಿಸ್ಮಸ್ ಆಚರಿಸ್ತಾರೆ, ನೀವೆಲ್ಲಿಯಾದರೂ ನೋಡಿದ್ದೀರಾ? ಕ್ರಿಸ್ಮಸ್ ಆಚರಿಸುವುದಕ್ಕೆ ಕ್ರೈಸ್ತರು ಭಿಕ್ಷೆ ಬೇಡುವುದನ್ನು ನೀವು ಎಲ್ಲಿಯಾದರೂ ನೋಡಿದ್ದೀರಾ? ಸಮಾಜದಲ್ಲಿ ಎಲ್ಲಿಯಾದರೂ ನೀವು ನೋಡಿದ್ದೀರಾ? ನಿಮ್ಮ ಹಿಂದೂ ಸಹೋದರರು ದೀಪಾವಳಿ ಆಚರಿಸ್ತಾರೆ ಸಂಭ್ರಮದಿಂದ, ದೀಪಾವಳಿ ಆಚರಿಸುವುದಕ್ಕೆ ಯಾವುದಾದರೂ ಒಬ್ಬ ಹಿಂದೂ ಸಹೋದರ ನಿಮ್ಮ ಬಳಿ ಕೈ ಚಾಚಿದ್ದು ನಿಮಗೆ ಗೊತ್ತಿದೆಯಾ? ಆದರೆ ಈ ಸಮುದಾಯ ಈದ್ ಹಬ್ಬ ಆಚರಿಸುವುದಕ್ಕೆ ಬೀದಿಯಲ್ಲಿ ಅಲೆದಾಡ್ತಾ ಇದೆ, ಭಿಕ್ಷೆ ಬೇಡುತ್ತಾ ಇದೆ. ಇದನ್ನು ನೋಡಿಯೂ ನಮಗೆ ಯಾವ ಅಸಹನೀಯೂ ಆಗುವುದಿಲ್ಲ, ಇದನ್ನು ನೋಡಿಯೂ ಈ ಸಮುದಾಯಕ್ಕೆ ಯಾವ ನೋವು ಆಗುವುದಿಲ್ಲ. ಮತ್ತಷ್ಟು ನೀವು ಆಲೋಚಿಸಿ, ಯಾವುದಾದರೂ ಒಬ್ಬ ಕ್ರೈಸ್ತ ಅವ ಭಿಕ್ಷೆ ಬೇಡುವುದಾದರೆ ಅವನ ಧರ್ಮಗುರುವಿನ ಡ್ರೆಸ್ ತೊಟ್ಟು ಭಿಕ್ಷೆ ಬೇಡಿದ್ದನ್ನು ನೀವೆಲ್ಲಾದರೂ ನೋಡಿದ್ದೀರಾ? ಆದರೆ ಈ ಸಮುದಾಯ ಈ ಸಮುದಾಯದ ಉಸ್ತಾದಿಗಳ ಯೂನಿಫಾರ್ಮ್ನಲ್ಲಿ ಭಿಕ್ಷೆ ಬೇಡುತ್ತಾ ಇರು. ನಮಗಿದನ್ನೆಲ್ಲ ನೋಡಿ ನೋವು ಆಗುವುದಿಲ್ಲ, ಅಸಹನೆಯೂ ಇಲ್ಲ, ಅಸಮಾಧಾನವೂ ಇಲ್ಲ, ಯಾವುದೂ ಇಲ್ಲ. ಲೆಕ್ಕ ಮಾಡಿ ಜಕಾತ್ ಕೊಡದ, ಜಕಾತ್ ಕೊಡಬೇಕಾದ ರೀತಿಯಲ್ಲಿ ಕೊಡದ. ಅದಕ್ಕೆ ಅಲ್ಲಾಹನ ಧರ್ಮ ಹೇಳಿದ್ದು ಸಂಘಟಿತವಾಗಿ ಕೊಡಬೇಕು. ಒಬ್ಬ ಶ್ರೀಮಂತ ನೇರವಾಗಿ ಜಕಾತ್ ಕೊಟ್ಟದ್ದು ಇಸ್ಲಾಮಿನಲ್ಲಿ ಅಂತ ಒಂದು ಉದಾಹರಣೆ ಇಲ್ಲ. ನನ್ನಲ್ಲಿರುವ 50,000 ರೂಪಾಯಿಯನ್ನು ಒಬ್ಬ ದುರ್ಬಲನಿಗೆ ಕೊಂಡು ಹೋಗಿ ಕೊಟ್ಟದ್ದು ಇಸ್ಲಾಮಿನಲ್ಲಿ ಅಂತ ಒಂದು ಜಕಾತೇ ಇಲ್ಲ. ಜಕಾತನ್ನು ಸಾಮೂಹಿಕವಾಗಿ ಕಲೆಕ್ಟ್ ಮಾಡುವ, ಸಾಮೂಹಿಕವಾಗಿ ವಿತರಿಸುವ ಸಿಸ್ಟಮ್ ಮಾತ್ರ ಅಲ್ಲಾಹನ ಧರ್ಮದಲ್ಲಿ ಇರುವುದು. ಆದ್ದರಿಂದಲೇ ಅಲ್ಲಾಹನ ಪ್ರವಾದಿಯ ಮರಣದ ನಂತರ ನಡೆದ 1ನೇ ಯುದ್ಧ ಮುಶ್ರಿಕರ ವಿರುದ್ಧ ಅಲ್ಲ, ಬೈತು ಜಕಾತಿಗೆ ಜಕಾತ್ ಕೊಡದವರ ವಿರುದ್ಧ ನಡೆದ ಯುದ್ಧ. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಖಲೀಫರಾಗಿ ನಡೆದ 1ನೇ ಯುದ್ಧ ಮುಶ್ರಿಕರ ವಿರುದ್ಧ ಆಗಿರಲಿಲ್ಲ. ಮನ್ ಫರ್ರಕ ಬೈನ ಸಲಾತಿ ವಜ್ಜಕಾತಿಯ, ನಿಮಗೆ ನಮಾಜ್ ಮಾಡಲಿಕ್ಕೆ ಇಮಾಮತ್ ಬೇಕು, ನಮಾಜ್ ಮಾಡಲಿಕ್ಕೆ ಜಮಾಅತ್ ಬೇಕು, ನಮಾಜ್ ಮಾಡಲಿಕ್ಕೆ ಸಂಘಟಿತವಾದ ಸಿಸ್ಟಮ್ ಬೇಕು, ಜಕಾತಿಗೆ ಯಾವುದೂ ಇಲ್ಲ. ನನಗೆ ಹೇಗೆ ಇವಾಗೆ ಹೀಗೆ ನಮಾಜ್ ಮತ್ತು ಜಕಾತ್ ನಮ್ಮ ವಿದ್ಯೆ ಮಧ್ಯೆ ಯಾರು ವಿವೇಚನೆಯನ್ನುಂಟು ಮಾಡುತ್ತಾರೋ ಅವರ ವಿರುದ್ಧ ಯುದ್ಧ ಮಾಡುತ್ತೇನೆ ಎಂದು ಅಬೂಬಕರ್ ಸಿದ್ದೀಕ್ ಘೋಷಣೆ ಮಾಡುತ್ತಾರೆ. ಅಬೂಬಕರ್ ಸಿದ್ದೀಕ್ ಯುದ್ಧ ಮಾಡುತ್ತಾರೆ. ನಾನು ಹೇಳುತ್ತಿರುವುದು ಅಲ್ಲದೀನ ಯುನ್ಫಿಕೂನ ಫಿಸ್ಸರ್ರಾಯಿ ವಲ್ಲರ್ರಾಯಿ, ಅನಿಯಂತ್ರಿತವಾದ ಈ ಬದುಕು ನಿಯಂತ್ರಣಗಳಿಲ್ಲದ, ಕೇವಲ ಸುಖ ಆಡಂಬರ ಅದರಾಚೆ ಅಜೆಂಡಾಗಳಿಲ್ಲದ ಈ ಬದುಕಿನ ಕಾರಣದಿಂದ ಖರ್ಚು ಮಾಡಲಿಕ್ಕೆ ನಮಗೆ ಮನಸ್ಸಾಗ್ತಾ ಇಲ್ಲ, ಜಕಾತ್ ಕೊಡ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ಜಕಾತ್ ಲೆಕ್ಕ ಮಾಡಿಕೊಡುವ ಅಭ್ಯಾಸವೇ ಇಲ್ಲ. ಇದು ಈ ಅನಿಯಂತ್ರಿತವಾದ ಬದುಕಿನ ಪರಿಣಾಮಗಳು, ಅದರ ದುರಂತ ಪರಿಣಾಮಗಳು. ರಮಲಾನ್ನಲ್ಲಿ ನಾವು ಗಳಿಸಬೇಕಾದ 1ನೆಯ ನಿಯಂತ್ರಣ ಈ ಸುಖದ ಬದುಕಿನ ಮೇಲಿರುವ ನಿಯಂತ್ರಣ ಆಗಿದೆ. ಈ ಸುಖದ ಬದುಕಿಗೆ ಒಂದು ನಿಯಂತ್ರಣ ಖಂಡಿತ ಇರಬೇಕು. ಸುಖ ಇರಬಾರದು ಅಂತ ಅಲ್ಲ, ನಿಮಗೆ ಗೊತ್ತಿರಬೇಕು ಅದರಲ್ಲಿ ಹಲಾಲ್ ಮತ್ತು ಹರಾಮ್ ಪರಿಗಣಿಸಬೇಕು. ಅದರಲ್ಲಿ ಅಗತ್ಯ ಮತ್ತು ಅನಗತ್ಯ ಎಂಬುದು ಖಂಡಿತ ಅಲ್ಲಾಹನ ಧರ್ಮ ಕಲಿಸಿಕೊಟ್ಟಿದೆ. ಅದರಲ್ಲಿ ಸರಳತೆ ಯಾವುದು, ದುಂದುವೆಚ್ಚ ಯಾವುದು ಎಂಬುದಕ್ಕೆ ಅಲ್ಲಾಹನ ಧರ್ಮ ನೇರವಾದ ಮಾರ್ಗದರ್ಶನ ಮಾಡಿಕೊಟ್ಟಿದೆ. ಅದ
ಅದನ್ನು ಪಾಲಿಸಬೇಕು ಎಂಬುದು ರಮಲಾನ್ನಲ್ಲಿ ನಾವು ಗಳಿಸಬೇಕಾದ ಒಂದನೆಯ ಗಳಿಕೆ. ಎರಡನೆಯದಾಗಿ ರಮಲಾನ್ನಲ್ಲಿ ಹೇಳಲಾಯಿತು, ನಿಮ್ಮ ಪತ್ನಿಯಂದಿರೊಂದಿಗೆ ಇರುವ ಸಂಪರ್ಕವನ್ನು ಬಿಟ್ಟು ಬಿಡಬೇಕು ಅಂತ. ರಮಲಾನ್ನ ಹಗಲುಗಳಲ್ಲಿ ಉಪವಾಸದ ಸಂದರ್ಭದಲ್ಲಿ ಪತ್ನಿಯೊಂದಿಗಿರುವ ಲೈಂಗಿಕ ಸಂಪರ್ಕವನ್ನು ನಿಷಿದ್ಧ ಅಂತ ದೀನ್ ಹೇಳುತ್ತದೆ. ಇಸ್ಲಾಂ ಮನುಷ್ಯನ ಶಾರೀರಿಕ ಅಗತ್ಯಗಳನ್ನು ಪ್ರೋತ್ಸಾಹಿಸುತ್ತದೆ. ಮನುಷ್ಯನ ಯಾವ ಅಗತ್ಯವನ್ನು ಇಸ್ಲಾಂ ತಿರಸ್ಕರಿಸುವುದಿಲ್ಲ, ಯಾವ ಅಗತ್ಯವನ್ನು ತಿರಸ್ಕರಿಸುವುದಿಲ್ಲ. ಯಾಕೆಂದ್ರೆ ಫಿತ್ರತ್ ಅಲ್ಲ ಅಂತ ಅಲ್ಲಾಹು ಹೇಳುದು ಇಸ್ಲಾಮಿನ ಬಗ್ಗೆ, ಇದು ಫಿತ್ರತ್ ಅಂತ. ಇದು ಮನುಷ್ಯನ ಬುದ್ಧಿಗೆ ನಿಲುಕದ ಯಾವ ವಿಚಾರಗಳು ಅಲ್ಲಾಹನ ಧರ್ಮದಲ್ಲಿ ಇಲ್ಲ, ಮನುಷ್ಯನ ಬುದ್ಧಿ. ಆದ್ದರಿಂದಲೇ ನೀವು ನಾಲ್ಕನೇ ಕ್ಲಾಸ್ ಕಲ್ತವನಿಗೂ ಒಬ್ಬ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಒಂದಿಗೆ ಇಸ್ಲಾಂ ಅನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರತಿಪಾದಿಸಬಹುದು. ಯಾಕೆಂದ್ರೆ ಇದು ಫಿತ್ರತ್, ಇದು ಮನುಷ್ಯನ ಫಿತ್ರತ್. ಇದರಲ್ಲಿ ಮನುಷ್ಯನ ಬುದ್ಧಿಗೆ ನಿಲುಕದ, ಅವನ ಆಲೋಚನೆಗೆ ನಿಲುಕದ, ಅವನಿಗೆ ಅರ್ಥ ಆಗದ ಯಾವ ವಿಚಾರಗಳು ಅಲ್ಲಾಹನ ಧರ್ಮದಲ್ಲಿ ಇಲ್ಲ, ಇದು ಫಿತ್ರತ್. ಆದ್ದರಿಂದ ಅಲ್ಲಾಹನ ಧರ್ಮ ಮನುಷ್ಯನ ಯಾವ ಅಗತ್ಯಗಳನ್ನು ತಿರಸ್ಕರಿಸುವುದಿಲ್ಲ. ನಿಮ್ಮ ಶಾರೀರಿಕ ಅಗತ್ಯಗಳನ್ನು ಪೂರೈಸುವುದನ್ನು ಇಸ್ಲಾಂ ಪ್ರೋತ್ಸಾಹಿಸುತ್ತದೆ. ಆದರೆ ಅದಕ್ಕೆ ಬಹಳ ಶಿಸ್ತುಬದ್ಧವಾದ ಒಂದು ವಿಧಾನವನ್ನು ಕಲಿಸಿಕೊಟ್ಟಿದೆ. ಮದುವೆಯಾಗಬೇಕು, ನೀವು ಮದುವೆಯಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ಲೈಂಗಿಕ ಜೀವನ ನಡೆಸಬೇಕು. ಅದರಾಚೆ ನೀವೇನಾದರೂ ಮಾಡುವುದಾದರೆ ಅದು ಅಧರ್ಮವಾಗಿದೆ, ಅದು ಅಪರಾಧವಾಗಿದೆ, ಅದು ನಿಮ್ಮನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ ಎಂದಲ್ಲಾಹನ ಧರ್ಮ ಹೇಳಿತು. ಕಾಮಾಸಕ್ತಿಯನ್ನು ನಿಯಂತ್ರಿಸದವನಿಗೆ ಮುಸ್ಲಿಂ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದು ರಮಲಾ ನಿಮಗೆ ಕಲಿಸಿಕೊಡುವ ಬಹಳ ದೊಡ್ಡ ಪಾಠ. ಯಾರಿಗೆ ಕಾಮಾಸಕ್ತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅವನಿಗೆ ಸ್ವರ್ಗ ಪ್ರವೇಶ ಸಾಧ್ಯ ಇಲ್ಲ. ಎಷ್ಟು ಆರಾಧನೆಯನ್ನು ನೀವು ಮಾಡಿದ್ರು, ಒಬ್ಬ ಮನುಷ್ಯನ ಸಂಸ್ಕರಣೆಯ ಮರ್ಮ ಯಾವುದು ಅಂತ ಕೇಳಿದ್ರೆ ಅವನ ಲೈಂಗಿಕ ಪರಿಶುದ್ಧತೆ ಅಂತ. ಒಬ್ಬ ಮನುಷ್ಯನ ಸುಧಾರಣೆಯ ಅವನ ಸಂಸ್ಕರಣೆಯ ಮರ್ಮ, ಮರ್ಮ ಅಂತ ಒಂದಿರ್ತದೆ ಅಲ್ಲ, ಆ ಮರ್ಮ ಸೆಂಟರ್ ಪಾಯಿಂಟ್ ಯಾವುದಂದ್ರೆ ಅವನ ಲೈಂಗಿಕ ಪರಿಶುದ್ಧತೆ. ಲೈಂಗಿಕ ಪರಿಶುದ್ಧತೆ ಇಲ್ಲದವನನ್ನು ಸುಧಾರಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದಲೇ ಸುಧಾರಣೆಯಾಗಬೇಕಾದ ಮರ್ಮ ಅದು ನಿಮ್ಮ ಕಾಮಾಸಕ್ತಿಯನ್ನು ನಿಯಂತ್ರಿಸಬೇಕೆಂಬುದು. ಮೈಯಲ್ ಮಲ್ಲಿ ಮಾ ಬೈನ ಲಿಹಿಯೈಹಿ ವ ಮಾ ಬೈನ ರಿಜ್ಲೈಹಿ ಅಲ್ ಮಲ್ಲಹುಲ್ ಜನ್ನ. ಯಾರು ನಾಲಗೆ ಮತ್ತು ಗುಪ್ತಾಂಗವನ್ನು ನಿಯಂತ್ರಿಸುತ್ತೀರೋ ಅವನಿಗೆ ನಾನು ಸ್ವರ್ಗದ ವಾಗ್ದಾನ ಮಾಡಿದ್ದೇನೆ ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ರಮಲಾನ್ನಲ್ಲಿ ನಾವು ಗಳಿಸಬೇಕಾದ ಇಚ್ಛಾಶಕ್ತಿಯದು, ರಮಲಾನ್ನಲ್ಲಿ ನಾವು ಗಳಿಸಬೇಕಾದ ಶಕ್ತಿಯದು. ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು, ನಮಗೆ ಗೊತ್ತಿದೆ ಅಲ್ಲ, ಮಲಿನಗೊಂಡಿರುವ ಸಮಾಜದಲ್ಲಿ ನಾವು ಬದುಕುತ್ತಾ ಇರುವುದು. ಇಂಟರ್ನೆಟ್ನಲ್ಲಿ, ಚಾಟಿಂಗಿನಲ್ಲಿ, ವಾಟ್ಸಪ್ಪಿನಲ್ಲಿ ಮೂರುವರೆ ವರ್ಷದ ಹೆಣ್ಣು ಮಗಳ ಮೇಲೆ ರೇಪ್ ನಡೆಯುವ ಸಮಾಜ ನಮ್ಮದು. ಅದೆಲ್ಲೋ ಇಟಲಿಯಲ್ಲೋ ಫ್ರಾನ್ಸ್ನಲ್ಲೋ ಅಲ್ಲ, ನಾನು ಮತ್ತು ನೀವು ಓಡಾಡುವ ಸ್ಥಳಗಳಲ್ಲಿ ಸ್ವಂತ ಮಗಳ ಮೇಲೆ ಅಪ್ಪ ರೇಪ್ ಮಾಡುವ ಸಮಾಜ ನಮ್ಮದು. ಅನೈಸರ್ಗಿಕವಾದ ಸಲಿಂಗರತಿಯನ್ನು ಮನುಷ್ಯನ ಮೂಲಭೂತ ಹಕ್ಕು ಎಂದು ಪ್ರತಿಪಾದಿಸುವ ಕೋರ್ಟ್ಗಳಿವೆ ನಮ್ಮಲ್ಲಿ. ಅಶ್ಲೀಲತೆಯನ್ನು, ಅನೈತಿಕತೆಯನ್ನು ಬೆಳೆಸುವ ಆಡಳಿತ ವ್ಯವಸ್ಥೆ ಇದೆ ನಮ್ಮಲ್ಲಿ. ವ್ಯಭಿಚಾರಕ್ಕೆ ಅಡಿಕ್ಟ್ಗಳಾಗಿರುವ ಆಡಳಿತಗಾರರಿದ್ದಾರೆ ನಮ್ಮಲ್ಲಿ, ವ್ಯಭಿಚಾರಕ್ಕೆ ಅಡಿಕ್ಟ್ಗಳಾಗಿರುವ ಆಡಳಿತಗಾರರು. ಇದೆಲ್ಲವೂ ಇರುವ ಒಂದು ಸಮಾಜದಲ್ಲಿ ರಮಲಾನ್ನ 30 ದಿನಗಳ ಉಪವಾಸದ ಮೂಲಕ ಈ ಮಾಲಿನ್ಯಗಳಿಂದ ಪರಿಶುದ್ಧವಾದ, ಪವಿತ್ರವಾದ, ಇಸ್ಲಾಮಿನ ಮನೋಹರವಾದ ಸಂಸ್ಕಾರ ಇರುವ ಈ ಲೈಂಗಿಕ ಆಸಕ್ತಿಗಳ ನಿಯಂತ್ರಣ ರಮಲಾನ್ನ ಮೂಲಕ ನಾವು ಗಳಿಸಬೇಕಾದ ಬಹಳ ದೊಡ್ಡ ಗಳಿಕೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಲೈಂಗಿಕ ಆಸಕ್ತಿಗಳನ್ನು ನಿಯಂತ್ರಿಸದ ಶರೀರಕ್ಕೆ ಸ್ವರ್ಗ ಪ್ರವೇಶ ಸಾಧ್ಯ ಇಲ್ಲ ಅಂತ. ಕಾಮಾಸಕ್ತಿಯನ್ನು ನಿಯಂತ್ರಿಸದ ಶರೀರಕ್ಕೆ ಸ್ವರ್ಗ ಪ್ರವೇಶ ಖಂಡಿತ ಸಾಧ್ಯ ಇಲ್ಲ. ಕಾಮಾಸಕ್ತಿಯನ್ನು ನಿಯಂತ್ರಿಸದವನಿಗೆ ಅಲ್ಲಾಹನ ಧರ್ಮವನ್ನು ಪ್ರತಿನಿಧಿಸಲು ಖಂಡಿತ ಸಾಧ್ಯ ಇಲ್ಲ ಸಹೋದರರೇ. ಅಲ್ಲಾಹನ ಧರ್ಮವನ್ನು ಪ್ರತಿನಿಧಿಸಲು ಸಾಧ್ಯ ಇಲ್ಲ ಕಾಮಾಸಕ್ತಿಯನ್ನು ನಿಯಂತ್ರಿಸದವನಿಗೆ. ಆದ್ದರಿಂದಲೇ ರಮಲಾನ್ನ ಉಪವಾಸ ನಿಮ್ಮ ಪತ್ನಿಯೊಂದಿಗಿರುವ ಸಂಪರ್ಕ ಇಬಾದತ್ ಅಂತ ಹೇಳಿದ ದೀನಿದು. ಉಪವಾಸದ ಸಂದರ್ಭದಲ್ಲಿ ಆ ಸಂಪರ್ಕವನ್ನು ನಿಷಿದ್ಧ ಅಂತ ಹೇಳಿ ಲೈಂಗಿಕ ಆಸಕ್ತಿಗಳ ಮೇಲೆ ನಿಯಂತ್ರಣ ಸಾಧಿಸಬೇಕು. ಅದು ರಮಲಾನ್ನಲ್ಲಿ ನಾವು ಗಳಿಸಬೇಕಾದ ಬಹಳ ದೊಡ್ಡ ಗಳಿಕೆ. ಮೂರನೆಯದಾಗಿ
ಅತೀಕಾರದ, ಹಗೆತನದ, ವಿದ್ವೇಷದ, ಅವಿವೇಕಿತನದ ಮಾಲಿನ್ಯಗಳ ಮೇಲೆ ನಿಯಂತ್ರಣ ಸಾಧಿಸಬೇಕು ಎಂಬುದು ರಮಲಾನ್ನ ಉಪವಾಸದ ಮೂಲಕ ನಾವು ಗಳಿಸಬೇಕಾದ ಶಕ್ತಿಯ. ಅಲ್ಲಾಹು ಸುಬ್ಹಾನಹು ವತಾಲ ಮುತ್ತಕೀಗಳ ಕೂಡ ಒಂದನೆಯದಾಗಿ ಹೇಳಿದ್ದು ಯುಂಫಿಕೂನ ಫಿ ಸರ್ರಾಯಿ ವಲ್ಲರ್ರಾಯಿ, ಅವರು ಸಂತೋಷದ ಸಂದರ್ಭದಲ್ಲೂ ಖರ್ಚು ಮಾಡುತ್ತಾರೆ, ಸಂಕಷ್ಟದ ಸಂದರ್ಭದಲ್ಲೂ ಅವರು ಖರ್ಚು ಮಾಡುತ್ತಾರೆ. ಅವರ ಎರಡನೆಯ ಗುಣ ವಲ್ ಕಾಲಿಮೀನಲ್ ಗೈಲಾ ವಲ್ ಆಫೀನಾನಿನ್ನಾಸ್, ಅವರು ಕೋಪವನ್ನು ನಿಯಂತ್ರಿಸ್ತಾರೆ, ಜನರಿಗೆ ಅವರು ಕ್ಷಮಿಸ್ತಾರೆ. ಹಗೆತನ ಇಲ್ಲದ, ವಿದ್ವೇಷ ಇಲ್ಲದ, ಪ್ರತೀಕಾರದ ಮನೋಭಾವ ಇಲ್ಲದ ಅವರ ಬದುಕಿನ ಶೈಲಿ ಹಾಗಿರುತ್ತದೆ. ಇದು ವಿಶ್ವಾಸಿಗಳ ಸಂಸ್ಕಾರ ಅಂತಲ್ಲ ಅನಕರು ಆನ್ ಹೇಳಿದ್ದು. ಅಬುಬಕ್ರ ಸಿದ್ದೀಕರಲಿಯಲ್ಲಾಹನ್ನು ಅವರ ಮಗಳ ಮೇಲೆ, ಆಯಿಷಾರಲಿಯಲ್ಲಾಹನ್ನರ ಮೇಲೆ ವ್ಯಭಿಚಾರದ ಆರೋಪ ಬಂದಿದೆ. ಮದೀನಾ ನಿಶ್ಶಬ್ದವಾಗಿದೆ, ಸಹಾಬೆ ಕಿರಾಮ್ ನಡುಗಿ ಹೋಗಿದ್ದಾರೆ, ಅವರ ತಾಯಿಯ ಮೇಲೆ ಆರೋಪ ಬಂದಿರುವುದು. ಪ್ರವಾದಿಯ ಪತ್ನಿ ಎಂದರೆ ಸತ್ಯ ವಿಶ್ವಾಸಿಗಳ ತಾಯಿಯಂದಿರವರು ಉಮ್ಮಾತುಲ್ ಮುಮಿನೀನ್, ಸಹಾಬೆ ಕಿರಾಮಿನ ತಾಯಿಯ ಮೇಲೆ ಬಂದಿರುವುದು ಆರೋಪ. ಮದೀನಾದಲ್ಲಿ ಸಹಾಬೆ ಕಿರಾಮ್ ನಡುಗಿ ಹೋಗಿದ್ದಾರೆ, ಆಯಿಷತ್ತು ಸಿದ್ದೀಕ ರೋಗಿಯಾಗಿ ಮಲಗಿದ್ದಾರೆ, ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮನಸ್ಸು ನೊಂದು ಹೋಗಿದೆ, ಅಸಹಾಯಕತೆ ಒಂದು ರೀತಿಯಲ್ಲಿ. ಅಬೂಬಕರ್ ಸಿದ್ದೀಕರಿಗೆ ಗೊತ್ತಾಗ್ತದೆ ಈ ಆರೋಪ ಹೊರಿಸಿದ ವ್ಯಕ್ತಿಗಳ ಪೈಕಿ ಮಿಸ್ತಹ ಕೂಡ ಇದ್ದಾನೆ ಅಂತ. ಮಿಸ್ತಹ ಅಂದ್ರೆ ಯಾರು? ಮಿಸ್ತಹ ಅಂದ್ರೆ ಅಲ್ಲಾಹನ ಪ್ರವಾದಿಯ ಆ ಅಬೂಬಕರ್ ಸಿದ್ದೀಕರ ಸಂರಕ್ಷಣೆಯಲ್ಲೇ ಬೆಳೆಯುತ್ತಿರುವ ಒಬ್ಬ ಮನುಷ್ಯ. ಆ ವ್ಯಕ್ತಿಯ ಎಲ್ಲಾ ಅಗತ್ಯಗಳನ್ನು ಪೂರೈಸುತ್ತಿರುವುದು ಅಬೂಬಕರ್ ಸಿದ್ದೀಕ್. ಅಬೂಬಕರ್ ಸಿದ್ದೀಕರ ಔದಾರ್ಯದಿಂದ, ಅಬೂಬಕರ್ ಸಿದ್ದೀಕರ ಸಹಾಯದಿಂದ ಆ ಮನುಷ್ಯ ಬದುಕುತ್ತಾ ಇದ್ದಾರೆ. ಆ ಮಿಸ್ತಹ ಸಿದ್ದೀಕರ ಪುತ್ರಿಯ ಮೇಲೆ ಆರೋಪ ಹೊರಿಸಿದ ಮುನಾಫಿಕ್ಗಳ ಜೊತೆ ಒಬ್ಬ ವ್ಯಕ್ತಿಯಾಗಿ ಇದ್ದಾರೆ ಎಂದು ಸಿದ್ದೀಕುಲ್ ಅಕ್ಬರಿಗೆ ವಿಷಯ ಸಿಗ್ತದೆ. ಅಬೂಬಕರ್ ಸಿದ್ದೀಕಂದು ತೀರ್ಮಾನ ಮಾಡುತ್ತಾರೆ, ಅಲ್ಲಾಹ ನಾಣೆ, ಇನ್ನು ಮಿಸ್ತಹಿಗೆ ನಾನು ಯಾವ ಸಹಾಯವನ್ನು ಮಾಡುವುದಿಲ್ಲ, ಮಿಸ್ತಹಿಗೆ ಸಹಾಯ ಮಾಡುವುದಿಲ್ಲ ನಾನು. ಅಲ್ಲಾಹು ಈ ಪ್ರತಿಜ್ಞೆಯನ್ನು ಕುರ್ಆನ್ನಲ್ಲಿ ತಿದ್ದಿದ. ವಲ್ಯಾಫು ವಲ್ಯಸ್ಫಹು ಅಲಾ ತುಹಿಬ್ಬೂನ ಅನ್ ಯಗ್ಫಿರ ಅಲ್ಲಾಹು ಲಕುಂ, ನೀವು ಜನರಿಗೆ ಕ್ಷಮಿಸಬೇಕು, ಜನರಿಗೆ ನೀವು ಮಾಫ್ ಮಾಡಬೇಕು, ಅಲ್ಲಾಹು ನಿಮ್ಮ ಪಾಪಗಳನ್ನು ಕ್ಷಮಿಸಬೇಕು ಎಂದು ನೀವು ಬಯಸುವುದಿಲ್ಲವೇ? ಈ ಆಯತ್ತು ಅಲ್ಲಾಹನ ಪ್ರವಾದಿ ಕಲಿಸಿಕೊಡುವಾಗ ಅಬೂಬಕರ್ ಸಿದ್ದೀಕ್ ಆ ಮಜಲಿಸಿನಲ್ಲಿದ್ದಾರೆ. ಅಬೂಬಕರ್ ಸಿದ್ದೀಕ್ ಹೇಳಿದರು, ನಅಂ ನಅಂ ವಲ್ಲಾಹಿ ವಲ್ಲಾಹಿ ನುಹಿಬ್ಬು ಅನ್ ನಗ್ಫಿರ ಲನಾ, ಅಲ್ಲಾಹ ನಾಣೆ ಅಲ್ಲಾಹ ನಾಣೆ, ಅಲ್ಲಾಹು ನಮಗೆ ಕ್ಷಮಿಸಬೇಕು ಅಂತ ನಾವು ಬಯಸ್ತೇವೆ. ಆದ್ದರಿಂದ ಮಿಸ್ತಹಿಗೆ ಈಗ ಕೊಡುವುದಕ್ಕಿಂತ ಡಬಲ್ ಸಹಾಯ ನಾನು ಕೊಡುತ್ತೇನೆ. ಸಿದ್ದೀಕರ ತೀರ್ಮಾನ. ಅಲಾ ತುಹಿಬ್ಬೂನ ಅನ್ ಯಗ್ಫಿರ ಅಲ್ಲಾಹು ಲಹುಂ, ಅಲ್ಲಾಹು ನಿಮಗೆ ಕ್ಷಮಿಸಬೇಕು ಅಂತ ನೀವು ಬಯಸುವುದಾದರೆ ಜನರನ್ನು ಕ್ಷಮಿಸುವ, ಜನರ ಮೇಲೆ ಕರುಣೆ ತೋರುವ, ಜನರ ಮೇಲೆ ಪ್ರತೀಕಾರ ಹಗೆತನ ಇಲ್ಲದೆ ಜನರನ್ನು ಪ್ರೀತಿಸುವ ಈ ಸ್ವಭಾವ ನಿಮ್ಮಲ್ಲಿರಬೇಕು ಎಂದು ಅಲ್ಲಾಹನ ಧರ್ಮ ಹೇಳಿ. ಯುದ್ಧಕ್ಕೆ ಅನುಮತಿ ಕೊಟ್ಟಿರುವ ದೀನ್ ಇಸ್ಲಾಂ, ಯುದ್ಧಕ್ಕೆ ಅನುಮತಿ ಕೊಟ್ಟಿರುವ ಈ ದೀನ್ನಲ್ಲಿ ಯುದ್ಧಕ್ಕೆ ಹೊರಟು ನಿಂತ ಸಹಾಬಿಗಳಿಗೆ ಅಲ್ಲಾಹನ ಪ್ರವಾದಿ ಕೊಡುವ ಉಪದೇಶ ಇದೆ. ಮರ ಕಡಿಯಬಾರದು, ಕೃಷಿ ಭೂಮಿ ಹಾಳು ಮಾಡಬಾರದು, ಮಹಿಳೆಯರ ಮೇಲೆ ಕೈ ಮಾಡಬಾರದು, ಮಕ್ಕಳಿಗೆ ತೊಂದರೆಯಾಗಬಾರದು, ಆರಾಧನೆಯಲ್ಲಿ ತಲ್ಲೀನರಾಗಿರುವ ಸಾಧು ಸನ್ಯಾಸಿಗಳಿಗೆ ಉಪದ್ರವ ಕೊಡಬೇಡಿ. ಇದೆಲ್ಲ ಯುದ್ಧಕ್ಕೆ ಹೊರಟು ನಿಂತ ಸೈನಿಕರಿಗೆ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಡುವ ಉಪದೇಶಗಳು. ಯಾವ ಕಾರಣಕ್ಕೂ ಪ್ರತೀಕಾರದ ಹಗೆತನದ ಸಂಸ್ಕಾರವನ್ನು ಅಲ್ಲಾಹನ ಧರ್ಮ ಸಹಿಸುವುದೇ ಇಲ್ಲ. ಮಕ್ಕಾ ಫತೂರ ಬಗ್ಗೆ ನಮಗೆ ಗೊತ್ತಿದೆ ಅಲ್ಲ, ಜಗತ್ತಿನ ಇತಿಹಾಸದಲ್ಲಿ ಮಕ್ಕಾ ವಿಜಯದ ಘಟನೆಯಂತಹ ಒಂದು ಉದಾಹರಣೆ ಬೇರೆ ಇಲ್ವೇ ಇಲ್ಲ. ಅಲ್ಲಾಹನ ಪ್ರವಾದಿಯನ್ನು ಎಲ್ಲಾ ರೀತಿಯಲ್ಲೂ ಹಿಂಸೆ ಕೊಟ್ಟ, ದೌರ್ಜನ್ಯ ಎಸಗಿದ, ಅನ್ಯಾಯ ಮಾಡಿದ ಒಂದು ಜನತೆಯವರು, ಆ ಜನರ ಮೇಲೆ ಅಲ್ಲಾಹನ ಪ್ರವಾದಿಗೆ ವಿಜಯ ಸಿಗ್ತದೆ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿಜಯಶಾಲಿಯಾಗಿ ಬಂದಿದ್ದಾರೆ ಮಕ್ಕಾಕ್ಕೆ. ತನ್ನ ಮೇಲೆ ದೌರ್ಜನ್ಯ ಎಸಗಿದ, ಸುಮ್ಮಯ್ಯಾರ ಮರುಮಾಂಗವನ್ನು ಬರ್ಚಿಯಿಂದ ಸೀಳಿದ, ಸೊಪ್ಪದಿಂದ ಬದುಕುವಂತೆ ಮಾಡಿದ ಅಲ್ಲಾಹನ ಪ್ರವಾದಿ ಮತ್ತು ಸಹಾಬೆ ಕಿರಾಮ್, ಆ ಶತ್ರುಗಳು ತಲೆ ತಗ್ಗಿಸಿ ನಿಂತಿದ್ದಾರೆ ಮೊಹಮ್ಮದ್ ಮುಸ್ತಫಾರ ಬಳಿ. ಯಾರೋ ಒಬ್ಬ ಯುವಕ ಆವೇಶದಿಂದ ಹೇಳಿದರು, ಅಲ್ ಯೌಮ ಯೌಮುಲ್ ಮಲ್ಹಮ,
ಇದು ಪ್ರತೀಕಾರದ ದಿನ ಅಂತ ಹೇಳಿದರು. ಇದು ಪ್ರತೀಕಾರದ ದಿನ ಕಿಟ್ಟಿಯಾರ ದಿನ ಎಂದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಜೋರಾದ ಶಬ್ದದಲ್ಲಿ ಹೇಳಿದರು, ಇದು ಕರುಣೆಯ ದಿನ, ಇದು ಕರುಣೆಯ ದಿನ ಸಹೋದರರು, ಇದು ಪ್ರತೀಕಾರದ ದಿನ ಅಲ್ಲ. ಲಾ ತಸ್ರೀಬ ಅಲೈಕುಮ್ ಅಲ್ಯೌಮ ವಾಂತುಮ್ ತುಲಕಾ, ನಿಮ್ಮ ಮೇಲೆ ಯಾವ ಪ್ರತೀಕಾರವೂ ಇಲ್ಲ, ಹೋಗಿ ನೀವು ಸ್ವತಂತ್ರರು ನೀವು. ಇದು ಅಲ್ಲಾಹನ ದೀನ್ನ ಸಂಸ್ಕಾರ. ಇದು ರಮಲಾನ್ನ ಉಪವಾಸದ ಮೂಲಕ ನಾವು ಬದುಕುತ್ತಿರುವುದು. ಹಗೆತನದ ಒಂದು ಸಮಾಜದಲ್ಲಿ ನೋಡಿ, ಹಗೆತನ, ವಿದ್ವೇಷ, ಒಂದು ರೀತಿಯ ಪ್ರತೀಕಾರದ ಮನೋಭಾವ, ಗೈಬತ್ತು ನಬೀಮತ್ತು ಇವುಗಳ ಮಧ್ಯೆಯ ಬದುಕುವ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ರಮಲಾನ್ನಲ್ಲಿ ನೀವು ಗಳಿಸಬೇಕಾದದ್ದು ಈ ಕೆಟ್ಟು ಹೋದ ಮಾಲಿನ್ಯದ ಸಂಸ್ಕಾರದಿಂದ ಅತ್ಯಂತ ಪ್ರೀತಿಯ ಕರುಣೆಯ ಈ ಪಾಠಗಳನ್ನು ಕಲಿಯಬೇಕು. ರಮಲಾನ್ನ ಗಳಿಕೆಯದು ಈ ತತ್ವದಿಂದ ಮಾತ್ರ ನಿಮಗೆ ವಿಜಯಿಗಳಾಗಲಿಕ್ಕೆ ಸಾಧ್ಯ ಅಂತ ಕುರ್ಆನ್ ಹೇಳಿತು. ಈ ತತ್ವ ಮಾತ್ರ ನಿಮ್ಮನ್ನು ಇಹಲೋಕದಲ್ಲೂ ಪರಲೋಕದಲ್ಲೂ ವಿಜಯಿಗಳನ್ನಾಗಿ ಮಾಡುತ್ತದೆ. ಹಕ್ಕ ತುಕಾತಿಹಿ ಅಂತಲ್ಲಾ ಹೇಳು, ತಕ್ವ ಅಂದರೆ ಎಲ್ಲೋ ನಿಮ್ಮ ಪೂರ್ವ ನಿಮ್ಮ ಅಜ್ಜಂದರ ಕಾಲದಿಂದ ಬಂದ ಸಂಪ್ರದಾಯ ಅಲ್ಲ ಅದು. ತಕ್ವ ಅಂದರೆ, ತಕ್ವ ಅಂದರೆ ಯಾವುದೋ ರೀತಿಯ ಹಾವಭಾವಗಳು ಅಲ್ಲ. ಹಕ್ಕ ತುಕಾತಿ, ಅಲ್ಲಾಹನನ್ನು ಹೇಗೆ ಭಯಪಡಬೇಕು ಹಾಗೆ ಭಯಪಡಬೇಕು ನೀವು. ವಲ ತಮೂತುನ್ನ ಇಲ್ಲಾ ವಅಂತುಮ್ ಮುಸ್ಲಿಮೂನ್, ಯಾವ ಸಂದರ್ಭದಲ್ಲಿ ನಿಮಗೆ ಮರಣ ಬಂದರೂ ಮುಸ್ಲಿಂ ಆಗಿ ಮಾತ್ರ ನಿಮಗೆ ಮರಣ ಬರಬೇಕು. ಯಾವ ಸಂದರ್ಭದಲ್ಲೂ ನಿಮಗೆ ಮರಣ ಬರಬಹುದು. ನನಗೆ ಕೂತುಕೊಂಡು ಆಲೋಚನೆ ಸಾಧ್ಯವೇ? ನನ್ನ ತಂದೆ ಮರಣ ಹೊಂದಿದ್ದು 80ನೇ ವಯಸ್ಸಿನಲ್ಲಿ, ನನ್ನ ಅಜ್ಜ ನಿಧನ ಆರಾದದ್ದು 90 ವಯಸ್ಸಿನಲ್ಲಿ. ಆದ್ದರಿಂದ ನಾನು 80 ವಯಸ್ಸಿನವರೆಗೆ ಏನು ಆಗುವುದಿಲ್ಲ ಎಂದು ತೀರ್ಮಾನಿಸಲು ನಮ್ಮಲ್ಲಿ ಯಾರಿಗೆ ಸಾಧ್ಯ ಇದೆ? ವಮಾ ತದ್ರಿ ನಫ್ಸುನ್ ಬಿ ಅಯ್ಯಿ ಅರ್ಲಿನ್ ತಮೂತ್, ಅಲ್ಲ ಮನುಷ್ಯರೇ, ಯಾವ ರೋಗದ ಕಾರಣದಿಂದ, ಯಾವ ಅಪಘಾತದ ಕಾರಣದಿಂದ, ಎಲ್ಲಿ ಯಾವ ಸ್ಥಳದಲ್ಲಿ ಹೇಗೆ ನಿಮಗೆ ಮರಣ ಬರುತ್ತದೆ ಅಂತ ನಿಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾವಾಗ ಮರಣ ಬಂದರು ಮರಣವನ್ನು ಭಯಪಡಬೇಕು ಎಂದಲ್ಲಾಹನ ಧರ್ಮ ಹೇಳಿಲ್ಲ. ಮರಣ ಅಂದರೆ ಭಯದಿಂದ ಕಂಪಿಸಬೇಕು ಎಂದಲ್ಲಾಹನ ಧರ್ಮ ಹೇಳಿಲ್ಲ. ಮರಣವನ್ನು ಹೆಚ್ಚು ಹೆಚ್ಚಾಗಿ ನೆನಪಿಸಬೇಕು ಎಂದು ಹೇಳಿತು ಅಲ್ಲಾಹನ ಧರ್ಮ. ಯಾವಾಗಲೂ ನೀವು ಮರಣವನ್ನು ನೆನಪಿಸ್ತಾ ಇರಬೇಕು. ಯಾವ ಸಂದರ್ಭದಲ್ಲಿ ನನಗೆ ಮರಣ ಬಂದರೂ ನಾನು ರೆಡಿಯಾಗಿ ಮುಸ್ಲಿಂ ಆಗಿರಬೇಕು ನೀವು. ವಲ ತಮೂತುನ್ನ ಇಲ್ಲಾವ ಅಂತ ಮುಸ್ಲಿಮನ್, ಆ ಮುಸ್ಲಿಂ ಆಗಿ ಮರಣ ಹೊಂದಲಿಕ್ಕೆ ತಕ್ವ ಇರುವವನಿಗೆ ಮಾತ್ರ ಸಾಧ್ಯ. ತಕ್ವ ಇಲ್ಲದವನಿಗೆ ಅದು ಸಾಧ್ಯ ಇಲ್ಲ. ಸಮಾಜದಲ್ಲಿ ಬಹಳ ಪ್ರತಿಷ್ಠಿತ ವ್ಯಕ್ತಿ, ಬಹಳ ಗೌರವಾನ್ವಿತ ವ್ಯಕ್ತಿ, ಅತ್ಯಂತ ದೊಡ್ಡ ಪ್ರಭಾವಶಾಲಿ, ಅವನಿಗೆ ವಿಶ್ವವಿಖ್ಯಾತ ಡಾಕ್ಟರ್ಸ್ಗಳಿದ್ದಾರೆ, ವಿಶ್ವವಿಖ್ಯಾತ ಡಾಕ್ಟರ್ಸ್ಗಳಾದ ಮಕ್ಕಳಿದ್ದಾರೆ, ವಿಶ್ವವಿಖ್ಯಾತ ಎಂಜಿನಿಯರ್ಸ್ಗಳಿದ್ದಾರೆ ಅವರ ಮಕ್ಕಳು. ಒಂದು ಫೋನ್ ಮಾಡಿ ಯಾವ ಕೆಲಸವನ್ನು, ಆರೋಗ್ಯ ಸಚಿವರಿಗೆ ಒಂದು ಫೋನ್ ಮಾಡಿ ಕೆಲಸ ಮಾಡಿಸ್ತಾನೆ, ಶಿಕ್ಷಣ ಸಚಿವರಿಗೆ ಒಂದು ಫೋನ್ ಮಾಡಿ ಬೇಕಾದ ಕೆಲಸ ಮಾಡಿಸ್ತಾನೆ, ಹೋಮ್ ಮಿನಿಸ್ಟರಿಗೆ ಒಂದು ಫೋನ್ ಮಾಡಿದ್ರೆ ಸಾಕು ಬೇಕಾದ ಕೆಲಸ ಮಾಡಿಸ್ತಾನೆ. ಇಷ್ಟೆಲ್ಲ ಪ್ರಭಾವ ಇರುವ ವ್ಯಕ್ತಿ, ಆ ವ್ಯಕ್ತಿಯ ಊರಿಗೆ ಯಾವ ಮಿನಿಸ್ಟರ್ ಬಂದರೂ ಆ ವ್ಯಕ್ತಿಯ ಮನೆಗೆ ಭೇಟಿ ಕೊಡದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪ್ರತಿಷ್ಠಿತ ವ್ಯಕ್ತಿ ಮರಣದ ಸಂದರ್ಭ ಅವನಿಗೆ ಮರಣ ಬರುತ್ತದೆ. ಕುರಾನ್ ಎಷ್ಟು ಕಠೋರವಾಗಿ ಒಂದು ಪ್ರಶ್ನೆ ಕೇಳಿದೆ ಸೂರತ್ ಬಾಕಿಯಾದಲ್ಲಿ, ನಾವೆಲ್ಲ ಯಾವಾಗಲೂ ಓದ್ತಾ ಇರ್ತೇವೆ, ಫಲೌಲಾ ಇನ್ ಕುಂತುಂ ಗೈರ ಮದೀನೀನ್ ತರ್ಜಿಉನಹ ಇನ್ ಕುಂತುಂ ಸಾದಿಕೀನ್. ಅಲ್ಲ ಸಹೋದರರೇ, ಎಷ್ಟು ಪ್ರಭಾವ ನಿಮಗೆ ಇರಲಿ, ಎಷ್ಟು ಅಧಿಕಾರ ನಿಮ್ಮ ಕೈಯಲ್ಲಿರಲಿ, ಮರಣ ಬಂದರೆ ಸಕರಾತುಲ್ ಮೌತಿನ ಸಂದರ್ಭದಲ್ಲಿ, ಸಕರಾತುಲ್ ಮೌತಿನಿಂದ ನಿಮ್ಮನ್ನು ತಡೆಯಲು ಜಗತ್ತಿನಲ್ಲಿ ಯಾರಿಗಾದರೂ ಸಾಧ್ಯವೇ ಅಂತ ನಾವು ಕೇಳು. ನಿಮ್ಮ ಮಕ್ಕಳಿರಬಹುದು, ಅವರು ವಿಶ್ವವಿಖ್ಯಾತ ಡಾಕ್ಟರ್ಸ್ಗಳಾಗಿರಬಹುದು, ನಿಮ್ಮ ಅಧಿಕಾರ ನಿಮ್ಮ ಜೊತೆಗಾರರಲ್ಲ, ಇಡೀ ಜಗತ್ತನ್ನು ನಿಯಂತ್ರಿಸುವ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರಬಹುದು, ಆಯುಧ ವ್ಯಾಪಾರಿಗಳಾಗಿರಬಹುದು ಒಂದು ನಿಮ್ಮ ಜೊತೆಗಾರರು. ಆದರೆ ಫರೂಲಾ ಇನ್ ಕುಂತುಂ ಗೈರ ಮದೀನೀನ್ ತರ್ಜಿಉನಹ ಇನ್ ಕುಂತುಂ ಸಾದಿಕೀನ್, ಸಕರಾತುಲ್ ಮೌತಿನ ಸಮಯ ಬಂದು ಬಿಟ್ಟರೆ ಅವನನ್ನು ಮರಣದಿಂದ ಪಾರುಗೊಳಿಸಲು ನಿಮ್ಮಲ್ಲಿ ಯಾರಿಗಾದರೂ ಸಾಧ್ಯವೇ? ಕುರ್ಆನ್ ಎಷ್ಟು ಕಠೋರವಾಗಿ ನಮ್ಮನ್ನು ಕೇಳ್ತಾ ಇರೋದು. ಹಾಗೆ ಈ ವ್ಯಕ್ತಿಗೆ ಮರಣ ಬಂತು. ಮರಣ ಆದಾಗ
ಊರಿನಲ್ಲೆಲ್ಲ ಪ್ರಚಾರ ಆಯಿತು. ಯಾಕಂದ್ರೆ ಅಷ್ಟು ಗಣ್ಯ ವ್ಯಕ್ತಿ ಅಲ್ವಾ. ಟಿವಿಯಲ್ಲಿ ನ್ಯೂಸ್ ಬಂತು, ಮಸೀದಿಯಲ್ಲಿ ಅನೌನ್ಸ್ ಆಯಿತು, ಜನರೆಲ್ಲ ಸಾಲು ಸಾಲಾಗಿ ಬರ್ತಾ ಇದ್ದಾರೆ ಮೈಯತ್ತಿನ ಸಂದರ್ಶನಕ್ಕೆ. ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ ಮೈಯತ್ತನ್ನು ಹೇಗಿಡಬೇಕು, ಇಲ್ಲಿ ಪ್ರದರ್ಶನಕ್ಕೆ ಇಡಬೇಕು, ಜನರು ಹೇಗೆ ಬರಬೇಕು, ಹೇಗೆ ಹೋಗಬೇಕು. ಶಾಮಿಯಾನ ಬಂತು, ಚಾರ್ಸಿಗಳು ಬಂತು, ಎಲ್ಲರೂ ಬಂತು, ಟಿವಿಯವರು ಬಂದರು, ಎಲ್ಲ ನಡೆಯಿತು. ಇದೆಲ್ಲ ನಡೆಯುವಾಗ ಮರಣ ಹೊಂದಿದ ಆ ವ್ಯಕ್ತಿಯ ಜೊತೆಗೆ ಮೂರು ವಸ್ತುಗಳಿವೆ ಅಂತ. ಮಾಲುಹು ವ ಅಹ್ಲುಹು ವ ಅಮಲುಹು, ಅಲ್ಲಾಹನ ಪ್ರವಾದಿ ಹೇಳಿದ್ರು. ಅವನ ಸಂಪತ್ತಿದೆ, ಅವನ ಕುಟುಂಬ ಇದ್ದಾರೆ, ಅವನು ಮಾಡಿದ ಕರ್ಮ ಅವನ ಜೊತೆಯಲ್ಲಿದೆ. ಹೀಗೆ ಜನರೆಲ್ಲ ಬರ್ತಾರೆ, ಮೈಯತ್ತು ನೋಡ್ತಾರೆ, ಹೋಗ್ತಾರೆ. ಇದೆಲ್ಲ ನಡೆಯುವಾಗ ಈ ಮೃತ ವ್ಯಕ್ತಿ ಮತ್ತು ಅವನ ಸಂಪತ್ತಿನ ಮಧ್ಯೆ ಒಂದು ಸಂವಾದ ನಡೆಯುತ್ತಾ ಇದೆ. ಸಂಪತ್ತು ಹೇಳ್ತಾ ಇದೆ, ಸಹೋದರ, ನನ್ನ ಮತ್ತು ನಿನ್ನ ಸಂಬಂಧ ಮುಗಿದು ಹೋಯಿತು, ಇನ್ನು ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ. ನನ್ನನ್ನು ನೀನೆಷ್ಟು ಇಷ್ಟಪಟ್ಟಿದ್ದೀಯಂತ ನನಗೆ ಗೊತ್ತಿದೆ. ಹಲಾಲ್ ಮತ್ತು ಹರಾಮು ಪರಿಗಣಿಸದೆ ನನ್ನನ್ನು ಸಂಪಾದಿಸುವುದಕ್ಕೆ ನೀನು ಬದುಕು ಸವಿಸಿದ್ದೀಯ. ಆದರೆ ಏನು ಮಾಡ್ಲಿ, ನನಗೂ ನಿನಗೂ ಇನ್ನು ಯಾವ ಸಂಬಂಧವೂ ಇಲ್ಲ, ನಮ್ಮ ಸಂಬಂಧ ಮುಗಿದು ಹೋಯಿತು. ನಾನು ನಿನಗೆ ಮೂರು ವಸ್ತುಗಳನ್ನು ಕೊಡಬಲ್ಲೆ. ನಿನ್ನ ಬದುಕಿನಲ್ಲಿ ಎಂದೂ ಧರಿಸದ, ಬದುಕಿನಲ್ಲಿ ನೀನೆಂದೂ ಧರಿಸಲಿಕ್ಕೆ ಇಷ್ಟಪಡದ ಮೂರು ತುಂಡು ಬಟ್ಟೆಗಳನ್ನು ಮಾತ್ರ ನಾನು ನಿನಗೆ ಕೊಡಬಲ್ಲೆ, ಬೇರೆ ಯಾವುದು ನಿನಗೆ ಇಲ್ಲ. ಇನ್ನು ಏನಿದ್ದರೂ ನನಗೆ ಸಂಬಂಧ ನಿನ್ನ ಮಗನೊಂದಿಗೆ. ಯಾವ ಮಗ? ನಿನ್ನ ಯಾವ ಮಾತು ಕೇಳದ ಮಗ. ನೀನು ಮಸೀದಿಗೆ ಹೋಗುವಾಗ ಎಂದೂ ಕೈ ಹಿಡಿದು ಕರೆದುಕೊಂಡು ಹೋಗದ ನಿನ್ನ ಮಗ ಇದ್ದಾನಲ್ಲ. ನೀನು ಮಸೀದಿಗೆ ಹೋಗುವಾಗ ಅವ ಇಂಟರ್ನೆಟ್ ನಲ್ಲಿದ್ದ, ನೀನು ಮಸೀದಿಗೆ ಹೋಗುವಾಗ ಅವ ಟಿವಿ ನೋಡ್ತಾ ಇದ್ದ, ನೀನು ಮಸೀದಿಗೆ ಹೋಗುವಾಗ ಅವ ವಾಟ್ಸಪ್ಪಿನಲ್ಲಿದ್ದ. ಅವನನ್ನು ಕೈ ಹಿಡಿದು ಮಸೀದಿಗೆ ಕೊಂಡು ಹೋಗಬೇಕೆಂದು ಅಪ್ಪನಾದ ನೀನೆಂದೂ ತೀರ್ಮಾನಿಸಿರಲಿಲ್ಲ. ನಿನಗೆ ನಮ್ಮ ಮಸೀದಿಗೆ ಹೋಗುವ ಅಭ್ಯಾಸ ಇತ್ತು, ಆದರೆ ಆ ಸಂಸ್ಕಾರ ನಿನ್ನ ಮಗನಲ್ಲಿ ಇಲ್ವೇ ಇಲ್ಲ. ಹಾಗೆ ನಿನ್ನ ಮಾತು ಕೇಳದ, ನಿನ್ನ ಮಾರ್ಗದಲ್ಲಿ ನಡೆಯದ. ನಿನ್ನ ಮಗ ಇದ್ದಾನಲ್ಲ ನನ್ನ ಸಂಬಂಧ, ಇನ್ನು ನಿನ್ನ ಮಗನೊಂದಿಗೆ ನಿನ್ನೊಂದಿಗೆ ನನಗೆ ಯಾವ ಸಂಬಂಧವೂ ಇಲ್ಲ ಎಂದು ಹೇಳಿ ನಿಮ್ಮ ಸಂಪತ್ತು ನಿಮ್ಮಿಂದ ವಿದಾಯ ಹೇಳುತ್ತದೆ. ಇದೆಲ್ಲ ನಡೆಯುವಾಗ ಮೈಯತ್ತನ್ನು ಕೊಂಡು ಹೋಗುವ ಮಂಚ ಬಂದಿದೆ. ಮೈಯತ್ತನ್ನು ಸ್ನಾನ ಮಾಡಲಿಕ್ಕೆ ತೆಗೆದಿಟ್ಟಿದ್ದಾರೆ. ಮೈಯತ್ತನ್ನು ಸ್ನಾನ ಮಾಡಿಸಲಾಯಿತು, ಕಫನ್ ತೊಡಿಸಲಾಯಿತು. ಆವಾಗೆಲ್ಲ ನಿಮ್ಮ ಕುಟುಂಬ ನಿಮ್ಮ ಜೊತೆಯಲ್ಲಿದೆ, ಈ ಎಲ್ಲ ಕೆಲಸವನ್ನು ಮಾಡುತ್ತಾ ಇದೆ. ಹಾಗೆಯೇ ನಿಮ್ಮನ್ನು ದಫನ್ ಭೂಮಿಗೆ ಕೊಂಡು ಹೋಗಿ ನಿಮ್ಮ ಪ್ರೀತಿಯ ಮಗ ವಾಹಿಲು ಹೂ ಅವನ ಜೊತೆ ಸಂಪತ್ತು ಬಿಟ್ಟು ಹೋಯ್ತವನನ್ನು. ಎರಡನೆಯದಾಗಿ ಅವನ ಕುಟುಂಬ ಇದವನ ಜೊತೆಗೆ ಕಬ್ರು ದಫನ್ ಭೂಮಿಗೆ ಕೊಂಡು ಹೋಗಿ ನಿಮ್ಮ ಮಗ, ನೀವು ಇಷ್ಟಪಟ್ಟ ನಿಮ್ಮ ಮಗ, ನನ್ನ ಪ್ರೀತಿಯ ತಂದೆಯೇ, ನನಗೆ ಬುದ್ಧಿ ಬಂದ ಅಂದಿನಿಂದ ಇಂದಿನ ತನಕ ನೀವು ಓಡಾಡಿದ್ದು, ಕೆಲಸ ಮಾಡಿದ್ದು, ಪ್ರಯತ್ನ ಪಟ್ಟದ್ದು ಎಲ್ಲವೂ ನನಗಾಗಿ ಅಂತ ನನಗೆ ಗೊತ್ತಿದೆ. ಹಲಾಲ್ ಹರಾಮ ಯಾವುದು ಪರಿಗಣಿಸದೆ ನೀವು ಓಡಾಡಿದ್ದು ಸಂಪಾದಿಸಿದ್ದು ನನ್ನ ಅಪ್ಪ ನನಗೆ ಅಂತ ಗೊತ್ತಿದೆ. ಆದರೆ ಮಿನ್ಹಾ ಖಲಕ್ನಾಕುಂ ವಫಿಹಾ ನುಈದುಕುಂ ವಮಿನ್ಹಾ ನುಖ್ರಿಜುಕುಂ ತಾರತನ್ ನುಖ್ರಾ, ಬದುಕಿನಲ್ಲಿ ಎಂದೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದ, ಬದುಕಿನಲ್ಲಿ ಎಂದೂ ಕೊಡಲು ಸಾಧ್ಯವೇ ಇಲ್ಲದ ಮಣ್ಣು ಮಣ್ಣು ಮಾತ್ರ ನಿಮ್ಮ ಕುಟುಂಬ ನಿಮಗೆ ಕೊಡುತ್ತದೆ. ಅದರ ಆಚೆ ನನ್ನ ಮತ್ತು ನಿಮ್ಮ ಕುಟುಂಬ ನಮಗೆ ಏನು ಕೊಡುತ್ತದೆ? ನಿಮ್ಮ ಮಗ ನಿಮಗೆ ಕೊಡುವುದು, ನಿಮಗೆ ನೀಡುವುದು ಮೂರು ಹಿಡಿ ಮಣ್ಣುಗಳು. ಹಿಡಿ ನಿಮ್ಮ ಬದುಕಿನಲ್ಲಿ ಎಂದೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಎಂದೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಂತರ ನಿಮ್ಮ ಜೊತೆಯಲ್ಲಿರುವುದು ನಿಮಗೆ ಗೊತ್ತಿರಬೇಕು. ಅಮಲು ಹೂ ನಿಮ್ಮ ಕರ್ಮಗಳು ಮಾತ್ರ, ನಿಮ್ಮ ಕರ್ಮಗಳು. ನೀವು ಸ್ವರ್ಗಕ್ಕೆ ಹೋಗುವುದಾದ್ರೂ ನಿಮ್ಮ ಕರ್ಮದ ಪರಿಣಾಮ, ನೀವು ನರಕಕ್ಕೆ ಹೋಗುವುದಾದ್ರೂ ನಿಮ್ಮ ಕರ್ಮದ ಪರಿಣಾಮ. ಈ ಕರ್ಮ ಅದು ನಿಮ್ಮನ್ನು ಸ್ವರ್ಗಕ್ಕೆ ತಲುಪಿಸ್ತದೆ ಅಥವಾ ಅದು ನಿಮ್ಮನ್ನು ನರಕಕ್ಕೆ ತಲುಪಿಸ್ತದೆ. ಹಾಗೆ ಈ ಮನುಷ್ಯ ಅಲ್ಲಾಹನ ವಿಚಾರಣೆಯ ಮೈದಾನದಲ್ಲಿ ಹೀಗೆ ಮುಂದೆ ಸಾಗುವಾಗ ಮಲಕಗಳು ಹೇಳುತ್ತಾರೆ, ನಿಲ್ಲು, ಸ್ಟಾಪ್ ಸ್ಟಾಪ್ ಸ್ಟಾಪ್, ನಿಲ್ಬೇಕು ನಿಲ್ಬೇಕು. ಇಕ್ರ ಕಿತಾಬಕ್ಕ, ಓದಬೇಕು, ನಿನ್ನ ಗ್ರಂಥ ಓದ್ಬೇಕು, ನಿನ್ನ ರೆಕಾರ್ಡ್ ಓದಬೇಕು. ಅವತ್ ತೆರೆದ ಯಾ ಯುಗಾದುರು ಸಗೀರ ತಂವಲ ಕಬೀರ ತನ್ನಿಲ್ಲ ಹಿಸ್ವಾಹ. ಅವ ಮಸೀದಿಯಲ್ಲಿ ಮಾತ್ರ ಒಂದು ದೀನ್ ಅಂತ ತಿಳಿದಿದ್ದ, ಮಸೀದಿಯಲ್ಲಿ ಮಾತ್ರ ಕೆಲವು ಹಾವಭಾವಗಳೆಲ್ಲ ಇತ್ತು, ರಮಲಾನ್ನಲ್ಲಿ ಕೆಲವು ಹಾವಭಾವಗಳೆಲ್ಲ ಇತ್ತು, ಅದರ ಆಚೆ ಅಸೆಂಬ್ಲಿಯಲ್ಲಿ ದೀನಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ.
ಬಿಸ್ನೆಸ್ ನಲ್ಲಿ ದೀನಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ, ರಾಜಕೀಯದಲ್ಲಿ ದೀನಿದೆ ಅಂತ ಅವನಿಗೆ ಗೊತ್ತಿರಲೂ ಇಲ್ಲ, ಉಸ್ತಾದ್ ಹೇಳಿಕೊಟ್ಟಿರಲೂ ಇಲ್ಲ. ಉಸ್ತಾದ್ ಇದೆಲ್ಲವೂ ಹೇಳುವುದು ಯಾವಾಗ ಅಂತ ಕೇಳಿದ್ರೆ ಮರಣದ ನಂತರ ನೋಡಿ. ಉಸ್ತಾದ್ ಇದೆಲ್ಲ ಹೇಳಿಕೊಡುವುದು ಯಾವಾಗ ಅಂತ ಕೇಳಿದ್ರೆ ದಫನ್ ಮಾಡಿದ ಮೇಲೆ ಬಂದು ಕೂತ್ಕೊಂಡು ಹೇಳುವುದು ಹಾಗೆ ಹೀಗೆ ಹೀಗೆ ಅಂತ. ಅದಕ್ಕಿಂತ ಮುಂಚೆ ಇವ ಬಡ್ಡಿಯಲ್ಲಿ ಇರುವ ಅಂತ ಗೊತ್ತಿತ್ತು ಉಸ್ತಾದಿಗೆ, ಇವನ ವ್ಯವಹಾರ ಸರಿ ಇಲ್ಲ ಅಂತ ಗೊತ್ತಿತ್ತು ಉಸ್ತಾದಿಗೆ, ಇವನ ಏರ್ಪಾಡು ಸರಿ ಇಲ್ಲ ಅಂತ ಗೊತ್ತಿತ್ತು. ಆದರೆ ಎಲ್ಲರೂ ಹೀಗೆ ಕುಚ್ಚಿಕೊಂಡು ಹೋದದ್ದು ಒಂದು ರೀತಿ ಆಡಂಬರದಲ್ಲಿ, ಯಾರು ತಿದ್ದುವ ಪ್ರಯತ್ನ ಮಾಡಲಿಲ್ಲ, ಎಲ್ಲರೂ ಹೀಗೆ ಒಂದು ರೀತಿಯ ಮನೋರಂಜನೆ. ಮತ್ತೆ ಮರಣ ಹೊಂದಿದ ಮೇಲೆ ಪಾಪ ಕಬ್ಬನ್ನ ಬಳಿ ಕೂತ್ಕೊಂಡು ಹೇಳುದು, ನನ್ನಲ್ಲಿ ಮೀಸಾನ ಹಕ್ಕು, ನನ್ನಲ್ಲಿ ಹಿಸಾಬ ಹಕ್ಕು. ಇದರಿಂದ ಯಾವ ಪ್ರಯೋಜನ ಇರುವುದಿಲ್ಲಲ್ಲ. ಹಾಗೆ ಗ್ರಂಥವನ್ನು ತೆರೆದು ನೋಡುವಾಗ ಪಾರ್ಲಿಮೆಂಟಿನಲ್ಲಿ ಮಾಡಿದ ತಪ್ಪು, ಅಸೆಂಬ್ಲಿಯಲ್ಲಿ ಮಾಡಿದ ತಪ್ಪು, ಬಿಸ್ನೆಸ್ ನಲ್ಲಿ ಮಾಡಿದ ತಪ್ಪು, ಇದೆಲ್ಲವೂ ದಾಖಲಿಸಲ್ಪಟ್ಟ ಈ ಗ್ರಂಥ. ಲಾ ಯುಗಾದಿರು ಸಗೀರತನ್ ವಲಾ ಕಬೀರತನ್ ಇಲ್ಲಾ ಹಿಸ್ವಾಹ. ಅಲ್ಲಾಹನ ಪ್ರವಾದಿ ಹೇಳಿದರು, ನಿಮ್ಮ ಸಂಪತ್ತಿನ ಬಗ್ಗೆ ಪ್ರಶ್ನಿಸದೆ ಲಾ ತಕೂಲ ತಜೂಲು ಕದಮ ಬಿನಿ ಆದಂ, ನಿಮ್ಮ ಪಾದಗಳು ಚಲಿಸುವುದಿಲ್ಲ ಆಖಿರತ್ತಿನಲ್ಲಿ. ಸಂಪತ್ತು ಹೇಗೆ ಸಂಪಾದಿಸಿದ್ದೀರಿ, ಹೇಗೆ ಖರ್ಚು ಮಾಡಿದ್ದೀರಿ, ಇಲ್ಮ್ ನಿಮಗಲ್ಲಾಹು ಕೊಟ್ಟ ಅರಿವು ಅದು ಯಾವುದಕ್ಕೆ ವಹಿಸಿದ್ದೀರಾ, ಅಲ್ಲಾಹು ನಿಮಗೆ ಕೊಟ್ಟಿರುವ ಆರೋಗ್ಯ ಯೌವನ ಅದು ಹೇಗೆ ವಹಿಸಿದ್ದೀರಾ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡದೆ ಪರಲೋಕದಲ್ಲಿ ನಿಮ್ಮ ಪಾದಗಳು ಚಲಿಸುವುದಿಲ್ಲ ಎಂದು ಅಲ್ಲಾಹನ ಪ್ರವಾದ ಹೇಳಿದರು. ಹಾಗೆ ಈ ಗ್ರಂಥ ಅದು ನಿಮಗೆ ಸಹಕಾರಿಯಾಗಬೇಕಾದರೆ, ಇದು ನಿಮ್ಮನ್ನು ಸ್ವರ್ಗಕ್ಕೆ ಕೊಂಡೊಯ್ಯಬೇಕಾದರೆ, ಇರುವ ಒಂದೇ ಒಂದು ಪರಿಹಾರ ಈ ಜಗತ್ತಿನಲ್ಲಿ ತಕ್ಕುವಾದ ಬದುಕು ಆಗಿರಬೇಕು ಎಂಬುದು. ತಕ್ಕುವಾದ ಬದುಕು ಮಾತ್ರ ಪರಲೋಕದಲ್ಲಿ ನಮ್ಮನ್ನು ಪಾದಗೊಳಿಸ್ತದೆ, ಅದಕ್ಕೆ ಹೊರತಾಗಿ ಬೇರೆ ಯಾವ ದಾರಿಗಳು ಇಲ್ಲ. ಆದ್ದರಿಂದ ಸಹೋದರರೇ, ರಮಲಾನ ಉಪವಾಸದ ಮೂಲಕ ನಾವು ಗಳಿಸಬೇಕಾದದ್ದು ಈ ತಕ್ಕುವ. ಎಲ್ಲಾ ರೀತಿಯ ನಿಯಂತ್ರಣ, ಅವಿವೇಕಿಗಳ ಮಧ್ಯೆ, ಅವಿವೇಕತನದ ಮಧ್ಯೆ, ಅಸಂಬದ್ಧಗಳ ಮಧ್ಯೆ ಬಹಳ ವಿವೇಕಶಾಲಿಗಳಾಗಿ, ವಿವೇಚನೆ ಇರುವವರಾಗಿ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವ ಜನತೆ ಅತ್ಯಂತ ವಿವೇಕಶಾಲಿಗಳಾಗಿ ಸಮಾಜದಲ್ಲಿ ಬೆಳೆದು ನಿಲ್ಬೇಕು. ಅವಿವೇಕಿಗಳ ಸಮಾಜಕ್ಕೆ ವಿವೇಕ ಏನು ಎಂಬುದನ್ನು ತೋರಿಸಿಕೊಡಬೇಕು ಈ ಸಮುದಾಯದ ಯುವಕರು. ರಮಲಾನ್ನ ಮೂಲಕ ನಾವು ಗಳಿಸಬೇಕಾದದ್ದು ಅದು, ವಿವೇಕ, ವಿವೇಚನೆ, ಪ್ರಾಮಾಣಿಕತೆ ಅದೇನು ಎಂಬುದನ್ನು ಈ ಸಮಾಜಕ್ಕೆ ನೀವು ತೋರಿಸಿಕೊಡ್ಬೇಕು. ಅದರ ಜೊತೆಗೆ ರಮಲಾನ್ನಲ್ಲಿ ನಾವು ಕಲಿಯಬೇಕಾದದ್ದು ಅತ್ಯಂತ ದೊಡ್ಡ ಮರ್ಮ, ನಿಮ್ಮ ಸಂಸ್ಕರಣೆಯ ಮರ್ಮವಾದ ಲೈಂಗಿಕ ಆಸಕ್ತಿಗಳ ಮೇಲಿರುವ ನಿಯಂತ್ರಣ. ಅದೇ ರೀತಿ ಹಗೆತನದ, ವಿದ್ವೇಷದ, ಪ್ರತೀಕಾರದ ಮನೋಭಾವ ಇಲ್ಲದ, ಬಹಳ ತಿಳಿಯಾದ, ಬಹಳ ನೇರವಾದ, ಎಲ್ಲರೊಂದಿಗೆ ಬೆರೆಯುವ, ಎಲ್ಲರನ್ನೂ ಪ್ರೀತಿಸುವ, ಎಲ್ಲರನ್ನೂ ಗೌರವಿಸುವ, ಯಾರೊಂದಿಗೂ ಅಸೂಯೆ ಇಲ್ಲದ, ಯಾರ ಕಾಲು ಎಳೆಯದ, ಎಲ್ಲರನ್ನೂ ಗೌರವಿಸುವ ಒಂದು ಸಂಸ್ಕಾರ ಇದೆಯಲ್ಲ, ಅದು ಬಹಳ ದೊಡ್ಡ ಸಂಸ್ಕಾರ. ನಾನೊಂದು ಸಂಘಟನೆಯಲ್ಲಿ ಇದ್ದುಕೊಂಡೆ, ಇನ್ನೊಂದು ಸಂಘಟನೆಯವನ ಒಳ್ಳೆಯ ಕೆಲಸವನ್ನು ಅಭಿನಂದಿಸಲು ನಿಮಗೆ ಸಾಧ್ಯ ಆಗಬೇಕು. ಅದಕ್ಕೆ ಹೇಳುವುದು ಇಸ್ಲಾಮಿ ಸಂಸ್ಕಾರ ಇರಲಿ, ನನಗೊಂದು ಸಂಘಟನೆ ಇರಲಿ, ಆದರೆ ಅದರ ಜೊತೆಗೆ ನನ್ನ ಸಂಘಟನೆಯ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡುವುದರ ಜೊತೆಗೆ ಇನ್ನೊಂದು ಸಂಘಟನೆಯವ ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರೀತಿಸಲಿಕ್ಕೆ, ಪ್ರಾಮಾಣಿಕವಾಗಿ ಅಭಿನಂದಿಸಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಅದರಲ್ಲಿ ಇವತ್ತು ಸಾಧ್ಯ ಆಗ್ತಾ ಇಲ್ಲ ನಮಗೆ. ಈ ವಿವೇಕವನ್ನು ನಾವು ಪಡೀಬೇಕು, ಈ ವಿವೇಕವನ್ನು ಪಡೀಬೇಕು. ಅದೇ ರೀತಿ ಯಾವಾಗ ಮರಣ ಬಂದರು, ಯಾವಾಗ ಮರಣ ಬಂದರು, ಮುಸ್ಲಿಂ ಆಗಿ ಮರಣ ಹೊಂದಲು ಸಿದ್ಧರಿರುವಂತಹ ತಕ್ಕುವಾದ ಬದುಕು, ತಕ್ಕುವಾದ ಬದುಕು, ಅದು ಯಾವುದೋ ಹಾವಭಾವ, ಯಾವುದೋ ಆಕ್ಟ್, ಯಾವುದೋ ಡ್ರೆಸ್, ಯಾವುದೋ ರೀತಿಯ ಇಬಾದತ್ತಿನಲ್ಲಿ ಮಾತ್ರ ಇರುವ ಆಧ್ಯಾತ್ಮಿಕತೆಯ ಅನುಭೂತಿ ಅದರಾಚೆ, ಜೀವನದ ಮೈದಾನದಲ್ಲಿರುವ ಪರಿಶುದ್ಧತೆ, ಜೀವನದ ಮೈದಾನದಲ್ಲಿರುವ ಪರಿಶುದ್ಧತೆ, ಜೀವನದ ಮೈದಾನದಲ್ಲಿರುವ ಅಲ್ಲಾಹನ ಭಯ, ಅದು ರಮಲಾನ್ನಲ್ಲಿ ನಾವು ಗಳಿಸಬೇಕಾದ ಗಳಿಕೆಯಾಗಿದೆ. ಅಲ್ಲಾಹ ಸುಬ್ಹಾನಹು ವ ತಾಲಾ ಅಂತಹ ಸೌಭಾಗ್ಯಶಾಲಿಗಳಲ್ಲಿ ನಮ್ಮನ್ನು ನಮ್ಮ ಕುಟುಂಬವನ್ನು ಸೇರಿಸಲಿ. ಅಲ್ಲಾಹ ಸುಬ್ಹಾನಹು ವ ತಾಲಾ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಲಿ. ರಮಲಾನ್ನ ಮೂಲಕ ಇಸ್ತಿಗ್ಫಾರ್ ಪಡೆಯುವ, ಎಲ್ಲಾ ಪಾಪಗಳಿಂದ ಸುರಕ್ಷಿತರಾಗಿ ರಮಲಾನಿಂದ ಹೊರಗೆ ಬರುವ, ಇಸ್ಲಾಮಿನ ಸಂಸ್ಕಾರದೊಂದಿಗೆ
ಇಸ್ಲಾಮಿನ ಚಾರಿತ್ರದೊಂದಿಗೆ ಇಸ್ಲಾಮಿನ ವ್ಯಕ್ತಿತ್ವದೊಂದಿಗೆ ಬದುಕಲು ಅಲ್ಲಾಹು ಸುಬ್ಹಾನಹು ವ ತಾಲ ನಮಗೂ ನಮ್ಮ ಕುಟುಂಬಕ್ಕೂ ತೌಫೀಕ್ ನೀಡಲಿ. ಲೈಲತ್ತುಲ್ ಖದರ್ನ ಎಲ್ಲಾ ಪ್ರಯೋಜನವನ್ನು ಪಡೆಯುವ ಸೌಭಾಗ್ಯಶಾಲಿಗಳಲ್ಲಿ ಅಲ್ಲಾಹು ಸುಬ್ಹಾನಹು ವ ತಾಲ ನಮ್ಮನ್ನು ನಮ್ಮ ಕುಟುಂಬವನ್ನು ಸೇರಿಸಲಿ. ರಬ್ಬನಾ ವಲಮ್ನಾ ಅನ್ಫುಸನಾ ವ ಇಲ್ಲಂ ತಗ್ಫಿರ್ ಲನಾ ವ ತರ್ಹಮ್ನಾ ಲನಕೂನನ್ನ ಮಿನಲ್ ಖಾಸಿರೀನ್. ಅಲ್ಲಾಹುಮ್ಮ ಅಯಿಜ್ಜನಾ ವ ಲಾ ತುದಿಲ್ಲನಾ. ಅಲ್ಲಾಹುಮ್ಮ ಅಯಿಜ್ಜಲ್ ಇಸ್ಲಾಮ ವಲ್ ಮುಸ್ಲಿಮೀನ್. ಅಲ್ಲಾಹುಮ್ಮ ಅನ್ಸುರ್ ಅಲ್ ಮುಸ್ಲಿಮೀನ್. ربنا صرف عنا عذاب جهنم ان عذابها كان غراما انها ساءت مستقرا ومقاما. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا انك انت السميع العليم وتب علينا انك انت التواب الرحيم. امين برحمتك يا ارحم الراحمين.